ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋಗದೇತ ತಸ್ಯ ನಿಸ್ಸರತೆ ವಾಣಿ ಜನ್ಮೋ ಕನ್ಯಾ ಪ್ರವಾಹವತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇ ತಾಪತ್ರಯಾಪಹಂ. ಯಸ್ಯ ವಾ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇ ತಂ ಜಯ ಯೋಗೇಂದ್ರಂ ಕಾಮಬಾಣಚ್ಛಿದಂ ಸದಾ. ಜ್ಞಾನ ವೈರಾಗ್ಯ ಭಕ್ತ್ಯಾದಿ ಕಲ್ಯಾಣ ಗುಣಶಾಲಿನಃ ಲಕ್ಷ್ಮೀ ನಾರಾಯಣ ಮುನೀನ್ ವಂದೇ ವಿದ್ಯಾ ಗುರುನ್ ಮಮ. ಅರ್ಥಕಲ್ಪಿತ ಕಲ್ಪೋಯಂ ಪ್ರತ್ಯರ್ಥ ಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾದಸ್ಮದಿಷ್ಟಾರ್ಥ ಸಿದ್ಧಹೇ. ಕಾಮಧೇನುರ್ ಯಥಾ ಪೂರ್ವಂ ಸರ್ವಾಭೀಷ್ಟ ಫಲಪ್ರದ ತಥಾ ಕಲೌ ಆದಿರಾಜ ಶ್ರೀಪಾದೋ ಭೀಷ್ಟದಸ್ಸತಾಂ. ಪ್ರಣಮತ್ಕಾಮಧೇನುಂಚ ಭಜತ್ ಸುರತರೂಪಮಂ ಶ್ರೀ ಭಾವಬೋಧಕೃತ್ಪಾದ ಚಿಂತಾಮಣಿ ಉಪಾಸ್ಮಹೇ. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜ ರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಶ್ರಜೆ. ಸದ್ಯಭಿನ್ನಕರಾಬ್ಜೋತ್ಸಾನ್ ಪಂಚಾಶದ್ವರ್ಷಪೂಜಕಾನ್ ಸದ್ಯ ಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತ ರಘುಪ್ರಮತಿ ಸತ್ಪುತ್ರಂ ಸತ್ಪ್ರಮೋದ ಬಹುಪ್ರಿಯಂ ಅಜಾತಶತ್ರುಂ ತಂ ವಂದೇ ರಘುಪ್ರಿಯ ಗುರುಂ ಸದಾ. ಆಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಪೃಥ್ವೀ ಮಂಡಲ ಮಧ್ಯಸ್ಥಾಃ ಪೂರ್ಣಬೋಧ ಮತಾನುಗಾಃ ವೈಷ್ಣವಾಃ ವಿಷ್ಣು ಹೃದಯಾಃ ತನ್ನಮಸ್ಯೇ ಗುರುಂ ಮಮ. ಬುಧೈರಪಿ ಸುದುರ್ಬೋಧೇ ಗ್ರಂಥೇ ಯಮ್ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದ ರಜಃಕಣಾಃ. ಲೌಕಿಕ ಲೌಕಿಕ ಫಲ ಲಕ್ಷಣಾಮೃತ ದೋಹಿನೀ ಗುರು ಅನುಗ್ರಹ ರೂಪಾಂ ತಾಂ ಕಾಮಧೇನು ಉಪಾಸ್ಮಹೇ. ಯತೋ ಭೂತಾನಿ ಜಾಯಂತೆ ಯೇನ ಜೀವಂತಿ ತಾನ್ಯುತ ಯೋಹಂತಿ ಮೋಕ್ಷದಸ್ತೇಷಾಂ ತಂ ವಿಷ್ಣುಂ ಪ್ರಣಮಾಮ್ಯಹಂ. ಶನೈರ ವೈರಾಗ್ಯ ಮಾಪನ್ನೋ ಧನಪುತ್ರ ಗೃಹಾದಿಷು ಅಪಿ ಕರ್ಮಾಣಿ ಸಂಕೋಚ್ಯ ವಿಷ್ಣೋ ಶ್ರವಣಮಾಚರೆ. ಸ್ವಸ್ತಿಸ್ತು ಸತಾಂ ಅಶೇಷ ಸನ್ಮಂಗಳಾನಿ ಭವಂತು. ಗಂಗೆ ಉತ್ಪತ್ತಿಯನ್ನು ಹೊಂದಿದ ದಿನ ಇವತ್ತು. ಗಂಗೆಯನ್ನು ವಿಶೇಷವಾಗಿ ಆರಾಧನೆ ಮಾಡಬೇಕು. ಗಂಗಾ ಜನಕನನ್ನು, ಮಹರುದ್ರದೇವರನ್ನು, ಬ್ರಹ್ಮದೇವರನ್ನು, ಗಂಗಾದೇವಿಯನ್ನು ವಿಶೇಷವಾಗಿ ಪೂಜಿಸಬೇಕು ಅಂತ ಹೇಳಿದ್ದಾರೆ. ಗಂಗಾ ಜಯಂತಿ, ಗಂಗಾ ಉತ್ಪತ್ತಿಯನ್ನು ಹೊಂದಿದಂಥದ್ದು ದಶಹರ ಅಂತ ಎಲ್ಲ ಹೇಳ್ತಾರೆ. ನಾವು ಗಂಗೆ ಓದುವೆ ಬಿಟ್ಟಿವೋ, ಗಂಗೆನೇ ವಿಶೇಷವಾಗಿ ನಾವು ಇದ್ದಲ್ಲೇ ಬಂದು ಅನುಗ್ರಹವನ್ನು ಮಾಡುತ್ತೇನೆ ಎನ್ನುವಂತೆ ಕಂಡು ಬರ್ತಾ ಇದ್ದಾಳೆ. ಗಂಗೆಯನ್ನ ಬೇರೊಬ್ಬ ಕವಿ, ಸಂಸ್ಕೃತದ ಕವಿ, ಬಹಳ ಹೀನಾಯವಾಗಿ ವರ್ಣನೆ ಮಾಡಿದ್ದು ಇದೆ.
ಗಂಗೆ ಬಹಳ ಮೇಲೆ ಇತ್ತು, ಬ್ರಹ್ಮಾಂಡಕ್ಕೂ ಹೊರಗೆ ಇತ್ತು. ಆನಂತರ ಬ್ರಹ್ಮಾಂಡದ ಒಳಗೆ ಇಳಿದು ಬ್ರಹ್ಮದೇವರ ಲೋಕಕ್ಕೆ, ಆಮೇಲೆ ಕೈಲಾಸಕ್ಕೆ, ಸ್ವರ್ಗಕ್ಕೆ, ಆಮೇಲೆ ಭೂಮಿಗೆ, ಮತ್ತು ಇನ್ನು ಕೆಳಗಿನ ಲೋಕಗಳಿಗೆ ಅಂತ. ಅಂದ್ರೆ ಏನಾಯ್ತು, ಮೇಲಿಂದ ಕೆಳಗೆ 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 ಬಂದಳು, ಇಳಿದಳು. ಇದನ್ನ ನೋಡಿ ಕವಿ ಅಂದ, ಗಂಗೆ ಹತಭಾಗ್ಯಳು, ಭಾಗ್ಯವನ್ನೇ ಕಳ್ಕೊಂಡವಳು. ಯಾವತ್ತು ಮನುಷ್ಯ ಕೆಳಗಿನಿಂದ ಮೇಲೆ ಹೋಗಬೇಕು, ಕೆಳಗಿನಿಂದ ಮೇಲಿನ ಮೇಲಿನ ಸ್ಥಾನಗಳಿಗೆ ಹೋಗಬೇಕು, ಮೇಲಿನ ಸ್ಥಾನದಿಂದ ಕೆಳಗೆ ಬೀಳ್ತಾನೆ ಅಂತಂದ್ರೆ ಹತಭಾಗ್ಯ ಅಂತ ಅರ್ಥ ಅದಕ್ಕೆ. ಇದನ್ನು ನೋಡಿ ಗಂಗೆಯ ಭಕ್ತರಾದ ವಾದಿರಾಜರಿಗೆ ಸಮಾಧಾನ ಆಗಿಲ್ಲ. ಅವರು ಗಂಗೆಯನ್ನು ಸ್ತೋತ್ರ ಮಾಡುವಾಗ ಗಂಗೆಯನ್ನು ನಿರಾಕರಣೆ ಮಾಡಿದ, ಗಂಗೆಯನ್ನು ಕುರಿತು ತುಚ್ಛವಾಗಿ ಮಾತನಾಡಿದ ವ್ಯಕ್ತಿಯನ್ನು ಖಂಡನೆ ಮಾಡುತ್ತಾ ಅವರು ಹೇಳ್ತಾರೆ, ಗಂಗೆ ಹತಭಾಗ್ಯಳಾದದ್ದರಿಂದ ಮೇಲಿಂದ ಕೆಳಗೆ ಬಂದದ್ದಲ್ಲಪ್ಪ, ನಮ್ಮನ್ನು ಅನುಗ್ರಹ ಮಾಡಲಿಕ್ಕಾಗಿ ಮೇಲಿಂದ ಕೆಳಗೆ ಬಂದಿದ್ದಾಳೆ ಅಂತ. ಮೇಲಿನ ಅಧಿಕಾರಿ ಕೆಳಗೆ ಬರ್ತಾನೆ, ಸಾಮಾನ್ಯ ವ್ಯಕ್ತಿಯನ್ನು ಕೂಡ ಮಾತನಾಡಿಸ್ತಾನೆ. ಸ್ವಾಮಿಗಳು ನಮ್ಮನ್ನು ಮಾತಾಡಿಸ್ತಾರೆ, ಸ್ವಾಮಿಗಳು ನಮ್ಮನ್ನು ಮಾತಾಡಿಸಿದರು ಅಂತಂದಾಗ ಅವರು ಚಿಕ್ಕವರಾಗಲಿಲ್ಲ, ಅವರು ದೊಡ್ಡವರೇ. ನಮ್ಮನ್ನು ಅನುಗ್ರಹಿಸುವಂತೆ ನಮ್ಮ ಮಟ್ಟಕ್ಕೂ ಇಳಿದು ಮಾತನಾಡಿಸ್ತಾರೆ, ಅವರ ಅನುಗ್ರಹ ಅದರಿಂದ ಗೊತ್ತಾಗ್ತದೆ ಅಂತ. ಆ ರೀತಿಯಲ್ಲಿ ಗಂಗೆಯೂ ಕೂಡ ನಮ್ಮನ್ನು ಅನುಗ್ರಹವನ್ನು ಮಾಡುವುದಕ್ಕಾಗಿ ಭೂಮಿಗೆ ಬಂದಿದ್ದಾಳೆ, ಹೊರತಾಗಿ ಅವಳು ಪುಣ್ಯ ಕಳ್ಕೊಂಡವಳು, ಹತಭಾಗ್ಯಳು ಅಂತ ಮಾತ್ರ ಗಂಗೆಯನ್ನು ಅನುಬೇಡ ಅಂತ ಹೇಳಿ ಬಹಳಷ್ಟು ಸುಂದರವಾದ ರೀತಿಯಲ್ಲಿ ಗಂಗೆಯನ್ನು ವಾದಿರಾಜ ಸ್ವಾಮಿಗಳು ಸ್ತೋತ್ರವನ್ನು ಮಾಡಿದ್ದಾರೆ. ಭಾಗವತದಲ್ಲಿ ಗಂಗಾ ಅವತಾರ ಹೇಗೆ ಭೂಮಿಗೆ ಆಯಿತು ಅನ್ನುವುದನ್ನು ಕೂಡ ತಿಳಿಸ್ತಾರೆ. ಗಂಗಾ ಸ್ಮರಣೆ ನಮಗೆ ಇದ್ದಲ್ಲೇ ಮಾಡಿದರೂ ಸಾಕು, ಗಂಗೆಗೆ ಹೋಗಿ ಸ್ನಾನ ಮಾಡುವುದು, ದರ್ಶನ ಮಾಡುವುದು, ಇವುಗಳಿಂದ ಪುಣ್ಯ ಇದೆ, ಪಾಪಗಳ ಪರಿಹಾರ ಇದೆ ಅಂತ ಇಷ್ಟೇ ಅಲ್ಲ, ನಮ್ಮನೆಯಲ್ಲೇ ಬಕೆಟ್ ಸ್ನಾನ ಮಾಡುವಾಗಲೂ ಗಂಗೆ ಎಂದರೂ ಅದಕ್ಕೆ ಪುಣ್ಯ ಇದೆ ಅಂತ. ಗಂಗಾ ಗಂಗೇತಿಯೋ ಬ್ರೂಯಾತ್ ಯೋಜನಾನಂ ಶತೈರಪಿ ಮುಚ್ಚತೆ ಸರ್ವ ಪಾಪೇಭ್ಯೋ ವಿಷ್ಣು ಲೋಕಂ ಸಗಚ್ಚತಿ ಅಂತ ಆ ಗಂಗೆಯನ್ನು ವಿಶೇಷವಾಗಿ ಸ್ತೋತ್ರವನ್ನು ಮಾಡಿದ್ದಾರೆ. ಸತ್ಯಧರ್ಮ ತೀರ್ಥರು ಗಂಗಾ ಲಹರಿ ಅಂತಲೇ ಮಾಡಿದ್ದಾರೆ. ಸಂಸ್ಕೃತದ ಕವಿ ಜಗನ್ನಾಥ ಕವಿ ಗಂಗಾಲಹರಿ ಅಂತ ಒಂದು ಬರೆದಿದ್ದಾನೆ. ಅದಲ್ಲದೆ ನಮ್ಮ ಪರಂಪರೆಯಲ್ಲಿ ಬಂದ ಸತಿಧರ್ಮ ತೀರ್ಥರ ಗಂಗಾಲಹರಿ ಅತ್ಯಂತ ನಿಜವೂ ಕೂಡ ಪಠನೀಯವಾಗಿರುವುದು. ಅಪರೂಪವಾಗಿ ಗಂಗಾ ಸ್ತೋತ್ರವನ್ನು ಸತಿಧರ್ಮರು ಮಾಡಿಕೊಟ್ಟಿದ್ದಾರೆ. ಆ ಗಂಗೆಯನ್ನು ಸ್ಮರಣೆ ಮಾಡುತ್ತಾ ಗಂಗಾ ಜನಕನಲ್ಲಿ ನಮಗೆ ಭಕ್ತಿಯನ್ನು ಆಕೆ ಹುಟ್ಟಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡಿ ವಿಷ್ಣು ರಹಸ್ಯದ ಮುಂದಿನ ವಿಷಯವನ್ನು ತಿಳಿಯುವ ಪ್ರಯತ್ನ ಮಾಡೋಣ. ನಿನ್ನೆ ದಿನದಲ್ಲಿ ನಾವು ತಿಳಿಯುವಾಗ ದೀಕ್ಷೆಯ ಬಗ್ಗೆ ಸಾಕಷ್ಟು ಮಾತುಗಳನ್ನು ಆಡಿತ್ತು. ಗೋಪೀಚಂದನಾದಿಗಳನ್ನು ಧಾರಣೆ ಮಾಡುವುದು, ಅದರ ಕ್ರಮ ಮುದ್ರಾಂಕನವನ್ನು ಮಾಡಿಕೊಳ್ಳುವುದು ಇತ್ಯಾದಿ ಅದರ ಬಗ್ಗೆ ತಿಳಿತಾ ಇದ್ವಿ. ಗೋಪೀಚಂದನವನ್ನು ಧಾರಣೆ ಮಾಡದೆ ಯಾವ ಕೆಲಸವನ್ನೂ ಮಾಡಲಿಕ್ಕಿಲ್ಲ ಅಂತಾರೆ. ಜಪವಾಗಲಿ, ತಪವಾಗಲಿ, ಪಾರಾಯಣವಾಗಲಿ, ಪೂಜೆಯಾಗಲಿ, ಸಂಧ್ಯಾವಂದನೆಯಾಗಲಿ, ಶ್ರಾದ್ದಾದಿ ಕರ್ಮಗಳಾಗಲಿ, ಏನೇ ಮಾಡಬೇಕು ಅಂದ್ರೂ ದೇಹದ ಮೇಲೆ ಗೋಪೀಚಂದನ ಧಾರಣೆ ಮಾಡಿಯೇ ನಂತರದಲ್ಲಿ ಆರಂಭಿಸಬೇಕು ಅಂತ. ಕೆಲವೊಮ್ಮೆ ಎಷ್ಟರ ಮಟ್ಟಿಗೆ ಹೇಳ್ತಾರೆ ಅಂದರೆ, ಸ್ನಾನ ಮಾಡಿ ನಾವು ಮುಂದಿನ
ಪೂಜೆಗೆ ಕೂಡುವುದಕ್ಕೆ ಅಥವಾ ಸಂಧ್ಯಾ ವಂದನೆಗೆ ಅಂತ ಕೂಡುವುದಕ್ಕೆ ಮಧ್ಯದಲ್ಲಿ ಕೆಲವೊಮ್ಮೆ ಅವಕಾಶ ಇರುತ್ತೆ, ಸಮಯ ಇರುತ್ತದೆ. ಮರೆತು ಹೋಗಿರುತ್ತೇವೆ, ನದಿಗಳಿಗೆ ಸ್ನಾನಕ್ಕೆ ಅಂತ ಹೋಗಿರುತ್ತೇವೆ, ಗೋಪಿಚಂದನ ಎಲ್ಲೋ ಇಟ್ಟಿದ್ದೇವೆ, ನದಿಗೆ ಬಂದ್ಬಿಟ್ಟಿದ್ದೇವೆ, ನದಿ ಸ್ನಾನ ಮಾಡಿಕೊಂಡು ಆಮೇಲೆ ಹೋಗಿ ಮನೆಯಲ್ಲೇ ಇದ್ದಲ್ಲಿ ಉಳಿದಲ್ಲಿ ಹೋಗಿ ನಾವು ಮುಂದಿನ ಕೆಲಸ ಮಾಡಬೇಕಿದೆ ಅಂತನ್ನುವ ಕಾಲಕ್ಕೆ ಅಷ್ಟಿದ್ದರೂ ಊರ್ಧ್ವ ಪುಂಡ್ರ ಇಲ್ಲದೇ ಇರಬಾರದು ಅಂತ. ಅದಕ್ಕಾಗಿ ನೀರಿನಿಂದಲೇ ನಾಮವನ್ನು ಹಚ್ಚಿಕೊಳ್ಳುವಂತಹ ಪದ್ಧತಿಯನ್ನು ಪರಂಪರೆಯಲ್ಲಿ ಕಾಣ್ತೇವೆ. ಬೆಳಗ್ಗೆ ತುಳಸಿ ಮೃತ್ತಿಕಾದ ನಾಮ ಇರಬೇಕು, ಗೋಪಿಚಂದನದ ನಾಮ ಇರಬೇಕು, ಗಂಧದ ನಾಮ ಇರಬೇಕು ಅಂತೂ ಹೀಗೆ ಊರ್ಧ್ವ ಪುಂಡ್ರವನ್ನು ಸರ್ವದಾ ಧಾರಣೆಯನ್ನು ಮಾಡಬೇಕು ಅಂತ. ನಾವು ಜನಕ್ಕೆ ಹಾಕುವುದನ್ನು ಕಲಿತುಬಿಟ್ಟೆ ನಾಮವನ್ನು. ಆ ಗೋಪಿಚಂದನ ಧಾರಣೆಯ ಮಹತ್ವವನ್ನೆಲ್ಲ ತಿಳಿದುಕೊಂಡು ಇನ್ನು ವೈಷ್ಣವ ಕರ್ಮದ ವೈಷ್ಣವ ಧರ್ಮದ ಆಚರಣೆ, ಅದು ಸಾಂಗವೇ ಇರಲಿ ಅಂಗಹೀನವೇ ಆಗಲಿ, ಅಂದರೆ ಸ್ವಲ್ಪ ಕಡಿಮೆ ವ್ಯತ್ಯಾಸ ಹೆಚ್ಚು ಕಡಿಮೆ ಆಗ್ತಾ ಇರುತ್ತದೆ, ಏನಾದರೂ ಕೂಡ ಚಿಂತೆ ಇಲ್ಲ. ವಿಷ್ಣು ಪ್ರೀತಿಗೋಸ್ಕರವಾಗಿ ಮಾಡುವಂತಹ ಕರ್ಮ ಅದು ಬಹಳಷ್ಟು ಫಲವನ್ನು ಕೊಡುತ್ತದೆ. ಇತರ ದೇವತೆಗಳಿಗೆ ಸಂಬಂಧಪಟ್ಟ ಕರ್ಮಗಳನ್ನು ಆಚರಿಸುವಾಗ ಅಂಗಹೀನವಾಯಿತು ಅಂತಾದರೆ, ಅಂದರೆ ಮಾಡುವಲ್ಲಿ ವ್ಯತ್ಯಾಸ ಅಂತಾದರೆ ಅದಕ್ಕೆ ಪಾಪವೂ ಕೂಡ ಬರುವುದಿರುತ್ತದೆ ಅಂತ. ಹಾಗಾಗಿ ಶುದ್ಧವಾಗಿ ಭಗವತ್ ಪ್ರೀತಿಕರವಾದಂತಹ ಧರ್ಮಗಳನ್ನು ಆಚರಣೆ ಮಾಡಬೇಕು ಅಂತನ್ನುವ ವಿಷ್ಣು ರಹಸ್ಯದ ಸಂದೇಶವನ್ನು ಕೇಳ್ತಾ ಇದ್ವಿ. ವಿಷ್ಣೋ ಶ್ರವಣಂ ಆಚರೇತ್, ಭಗವಂತನ ಕಥೆಯನ್ನು ಕೇಳಬೇಕು ಅಂತ. ನಾನು ಈ ಮಾತನ್ನು ಮೇಲಿಂದ ಮೇಲೆ ಹೇಳ್ತಾ ಇರುತ್ತೇನೆ. ವಿಷ್ಣು ಶ್ರವಣಮಾಚರೇ, ದೇವರ ಕಥೆಯನ್ನು ಕೇಳುವುದಲ್ಲ, ಅದಕ್ಕೆ ಸಮನಾದ ಪುಣ್ಯದ ಕೆಲಸ ಇನ್ನೊಂದಿಲ್ಲ. ಪ್ರಯತ್ನ ಮಾಡಿ, ವಿಷ್ಣು ರಹಸ್ಯದಲ್ಲಿ ಹಿಂದೆ ಬಂದಿದೆ, ಹೇಳಿದ್ದೇನೆ ಕೂಡ, ದಿನಕ್ಕೆ ಒಂದು ಗಂಟೆಯಾದರೂ ಭಾಗವತವನ್ನು ಕೃಷ್ಣನ ಕಥೆಯನ್ನು ಭಗವಂತನ ಮಹಿಮೆಯನ್ನು ಬಿಡದಂತೆ ಕೇಳಬೇಕು. ಎಷ್ಟೇ ಬ್ಯುಸಿ ಇದ್ದೇವೆ ರೀ, ಟೈಮೇ ಇಲ್ಲ ಅಂತಾದರೂ ನಮ್ಮ ಉದ್ಧಾರಕ್ಕಾಗಿ ಒಂದು ಗಂಟೆಯಾದರೂ ದಿನಕ್ಕೆ ಕನಿಷ್ಠ ಪಕ್ಷ ದೇವರ ಕಥಾಶ್ರವಣವನ್ನು ಮಾಡುವುದಕ್ಕೆ ಮೀಸಲಾಗಿ ಇಡಬೇಕು ಅಂತ. ಧನ ಪುತ್ರ ಗೃಹಾದಿಷು ಶನೈಹಿ ವೈರಾಗ್ಯ ಮಾಪನ್ನ, ವಯಸ್ಸಾದಂತೆ ಆದಂತೆ ವೈರಾಗ್ಯ ಬರಬೇಕು ಅಂತಾರೆ. ಮನೆಯಲ್ಲಿ ಇರುವ ಜನರು ಬೈಲಿಕ್ಕೆ ಆರಂಭ ಮಾಡಿ ಆದರೂ ಆಮೇಲೆ ಸ್ವಲ್ಪ ಆದರೂ ವೈರಾಗ್ಯ ಬರಬೇಕು ಅಂತ. ಶನೈಹಿ ಶನೈಹಿ ನಿಧಾನವಾಗಿ ವೈರಾಗ್ಯವನ್ನು ಹೊಂದಿಕೊಂಡು, ಅಪಿ ಕರ್ಮಾಣಿ ಸಂಕೋಚ, ಕರ್ಮಗಳನ್ನು ಕೆಲಸಗಳನ್ನು ಎಲ್ಲವನ್ನು ಸಂಕೋಚ ಮಾಡಿ ಆಮೇಲೆ ನಾವು ನಿತ್ಯದಲ್ಲಿ ಪರಮಾತ್ಮನ ಕಥೆಯನ್ನು ಕೇಳಬೇಕು ಅಂತ. ಬರ್ರಿ ದೇವರ ಕಥೆ ಕೇಳ್ರಿ ಅಂದಾಗ ಕೆಲವರು ಹೇಳೋದಿದೆ, ಇನ್ನು ಕೆಲಸನೇ ಮುಗಿದಿಲ್ಲ ಮನೆ ಕೆಲಸ. ಮನೆ ಕೆಲಸ ಮುಗಿದ ಮೇಲೆ ಅವಶ್ಯ ನಾವು ಪ್ರವಚನ, ನಮಗೆ ಬರಬಾರದು ಅಂತ ಖಂಡಿತ ಇಲ್ಲ, ಮನೆ ಕೆಲಸನೇ ಮುಗಿಯಲ್ಲ ಏನು ಮಾಡಬೇಕು ಹೇಳಿ ಅಂತನ್ನುವ ಜನಕ್ಕೆ ಒಂದು ಮಾತು ಹೇಳುತ್ತೆ ಶಾಸ್ತ್ರ. ನಿಮ್ಮ ಪದ್ಧತಿ ಏನಾಗಿದೆ ಅಂದರೆ, ಈ ಸಮುದ್ರ ಸ್ನಾನಕ್ಕೆ ಅಂತ ಹೋಗಿರುತ್ತಾರೆ ಕೆಲವರು, ಸಮುದ್ರ ಸ್ನಾನಕ್ಕೆ ಅಂತ ಹೋದಾಗ ಸಮುದ್ರದಲ್ಲಿನ ತೆರೆಗಳನ್ನು ನೋಡಿ ಭಯಪಟ್ಟ ಪಾಪ, ಏನು ಮಾಡಬೇಕು? ಅವನು ವಿಚಾರ ಮಾಡಿದ, ಸಮುದ್ರ ಸ್ನಾನವನ್ನಂತೂ ನಾನು ಮಾಡಲೇಬೇಕು, ತೆರೆಗಳನ್ನು ನೋಡಿ ಅಂಜಿಕೆ. ಅದಕ್ಕೆ ಅವನು ನಿರ್ಣಯಕ್ಕೆ ಬಂದ, ಯಾವತ್ತು ತೆರೆಗಳು ನಿಲ್ಲುತ್ತೋ ಅವತ್ತು ಸ್ನಾನ ಮಾಡುತ್ತೇನೆ ಅಂತ. ಯಾವಾಗ ಅಲೆಗಳು ನಿಲ್ಲುತ್ತೋ ಅವತ್ತು ಸಮುದ್ರ ಸ್ನಾನ ಮಾಡುತ್ತೇನೆ. ಅವನು ಹೇಗೆ ಸಮುದ್ರ ಸ್ನಾನ ಮಾಡಬಹುದು, ಹಾಗೆ ನಮ್ಮ ಮನೆ ಕೆಲಸ ಮುಗಿದ ಮೇಲೆ ದೇವರ ಕಥೆ ಕೇಳ್ತಾನೆ ಅಂತನ್ನುವ ವ್ಯಕ್ತಿಯ ಅವಸ್ಥೆ ಇದೆ ಅಂತ. ಅದು ಮುಗಿಯೋಣ ಇಲ್ಲ, ಇವನ ಕಥೆ ಕೇಳೋಣ ಇಲ್ಲ ಅಂತ. ಅಪಿ ಕರ್ಮಾಣಿ ಸಂಕೋಚ್ಯ ವಿಷ್ಣು ಶ್ರವಣಮಾಚರೇ,
ಯಾಕೆ ಈ ಮಾತನ್ನು ಹೇಳ್ತಾ ಇದ್ದಾರೆ ಅಂತಂದ್ರೆ, ನಮಗಾಗಿ ಕಥೆಗಳನ್ನ ಮಾಡುವುದಕ್ಕಾಗಿ ದೇವರು ವೈಕುಂಠದಿಂದ ಭೂಮಿಗೆ ಬಂದಾನೆ. ಸ್ವಲ್ಪ ವಿಚಾರ ಮಾಡಿ, ಕೃಷ್ಣನಾಗಿ ದೇವರು ಭೂಮಿಗೆ ಬಂದ, ರಾಮನಾಗಿ ದೇವರು ಭೂಮಿಗೆ ಬಂದ, ಎದಕ್ಕೆ ಬಂದ? ಸಾಮಾನ್ಯ ನಾವು ಏನು ಹೇಳಬಹುದು, ದುಷ್ಟರ ಸಂಹಾರವನ್ನು ಮಾಡಲಿಕ್ಕಾಗಿ ದೇವರು ಭೂಮಿಗೆ ಬಂದ, ಭೂಭಾರ ಹರಣ ಮಾಡಲಿಕ್ಕಾಗಿ ದೇವರು ಭೂಮಿಗೆ ಬಂದ. ಭೂಭಾರ ಹರಣ ಮಾಡುವುದಕ್ಕಾಗಿನೇ ದೇವರು ಭೂಮಿಗೆ ಬರಬೇಕು ಅಂತೇನಿಲ್ಲ. ವೈಕುಂಠದಲ್ಲಿ ಇದ್ದಲ್ಲೇನೆ ತಾನು ಸಂಕಲ್ಪ ಮಾಡಿದರೂ ದುಷ್ಟರ ಸಂಹಾರ ಆಗಿ ಹೋಗ್ತದೆ. ಭೂಮಿಗೆ ಬಂದದ್ದರ ಉದ್ದೇಶ ಏನು ಅಂದರೆ, ಅಷ್ಟೆಲ್ಲ ಆಟಗಳನ್ನು ಮಹಿಮೆಗಳನ್ನು ತೋರಿಸಿ ಮುಂದಿನ ಜನ ಈ ಕಥೆಗಳನ್ನು ಕೇಳಿ ಉದ್ಧಾರ ಆಗಲಿ ಅಂತ ನಮ್ಮನ್ನು ಗುರಿಯಾಗಿ ಇಟ್ಟುಕೊಂಡಿದ್ದಾನೆ ದೇವರು. ಕಲಿಯುಗದ ಜನರನ್ನು ಉದ್ದೇಶಿಸಿ ಇವತ್ತು ನಾವಿದ್ದೇವೆ. ನಮ್ಮ ಕಾಲಕ್ಕೆ ಭಗವಂತನ ಅವತಾರಗಳೇ ಇಲ್ಲ, ಕೃಷ್ಣ ಇಲ್ಲ, ರಾಮ ಇಲ್ಲ, ಏನೂ ಇಲ್ಲ, ಯಾವ ಅವತಾರಗಳು ಇಲ್ಲ. ಯಾವ ಅವತಾರ ಇಲ್ಲದೇ ಇರುವ ಈ ಕಾಲದಲ್ಲಿ ಆದರೂ ಈ ಜನಕ್ಕೆ ಎಲ್ಲ ಅವತಾರದ ಕಥೆಯನ್ನಾದರೂ ಬಿಡೋಣ ಅಂತ ಕಥೆಯನ್ನ ಕೊಟ್ಟು ಕಥೆಗಳನ್ನ ಕೇಳಿ ಉದ್ಧತರಾಗಲಿ ಅಂತ. ಸ್ವಾರಸ್ಯ ಏನು ಅಂದ್ರೆ, ಕೃಷ್ಣನನ್ನ ನೋಡಿದಾಗ, ರಾಮನನ್ನ ನೋಡಿದಾಗ ಆಗಿನ ಜನಕ್ಕೆ ಕೆಲವರಿಗೆ ಕೃಷ್ಣ ರಾಮರ ಬಗ್ಗೆ ವಿಪರೀತವಾದ ಜ್ಞಾನ ಹುಟ್ಟಿದ್ದು ಇದೆ. ಕೃಷ್ಣನನ್ನ ಚೋರ ಜಾರ ಹೀಗೆಲ್ಲ ಕರೆದಿದ್ದು ಇದೆ ಕೃಷ್ಣನನ್ನ ನೋಡಿದವರು. ಆದರೆ ಇವತ್ತು ನಮಗೆ ಕೃಷ್ಣನನ್ನ ನೋಡಿಲ್ಲ ಅಂದ್ರೂ ಕೃಷ್ಣ ಪ್ರತಿಷ್ಠೆ ಮಾಡಿದ ಶ್ರೀಮದ್ ಆಚಾರ್ಯರ ದಾರಿಯಲ್ಲಿ ನಾವು ಹೊರಟಂತಹ ಜನಕ್ಕೆ ಕೃಷ್ಣನ ಮಹಿಮೆ ಏನು ಅನ್ನುವುದು ಚೆನ್ನಾಗಿ ಅರ್ಥ ಆಗುತ್ತೆ. ದೇವರು ಭೂಮಿಗೆ ಬಂದದ್ದೇ ನಮ್ಮನ್ನು ಉದ್ಧರಿಸಲಿಕ್ಕಾಗಿ, ಆ ಕಥೆಗಳನ್ನು ಮಾಡಲಿಕ್ಕಾಗಿ. ನಮಗಾಗಿ ದೇವರು ಬಂದಿರುವಾಗ ನಾವು ಒಂದು ಗಂಟೆಯಾದರೂ ದೇವರಿಗಾಗಿ ಕೊಡಲಿಲ್ಲ ಅಂತಂದರೆ ಎಂತಹ ಹೀನರಾಗ್ತೇವೆ ನಾವು, ಹತಭಾಗ್ಯರಾಗ್ತೇವೆ ಅಂತನ್ನುವುದನ್ನು ಇಲ್ಲಿ ಹೇಳಬೇಕು. ಅವಶ್ಯವಾಗಿ ದೇವರ ಕಥಾಶ್ರವಣವನ್ನು ಮಾಡಲೇಬೇಕು ಎನ್ನುವಂತಹ ಮಾತನ್ನು ತಿಳಿಸಿಕೊಟ್ಟು, ಚತುರ್ಥಸ್ತಾಪಸೋ ನಾಂನ ಹಿ ಉತ್ತಮಸ್ಯ ಅನುಜೋ ಮನುಹೋ ಸ್ವಯಮೇವ ಹಿ ಯೋ ವಿಷ್ಣು ಲೀಲಯ ಮನುತಾಂ ಗತಃ. ಇದುವರೆಗೂ ಮನ್ವಂತರಗಳ ವಿಚಾರವನ್ನು ಹೇಳ್ತಾ ಬಂದಿದ್ದಾರೆ. ಮೂರು ಮನ್ವಂತರಗಳ ವಿಚಾರ ಮುಗಿಯಿತು, ನಾಲ್ಕನೆಯದಾದ ಮನ್ವಂತರದ ಬಗ್ಗೆ ಹೇಳಿಕ್ ಹೋಗ್ತಾರೆ. ತಾಪಸೋ ನಾಮ್ನ, ನಾಲ್ಕನೆಯ ಮನ್ವಂತರ ತಾಪಸ ಮನ್ವಂತರ. ತಾಪಸ ನಾಮಕನಾಗಿ ಸ್ವಯಂ ದೇವರೇ ಇದ್ದಾನೆ, ನಾಲ್ಕನೆಯ ಮನ್ವಂತರದ ದೇವತೆಯಾಗಿ. ಅದಕ್ಕೆ ಸ್ಪಷ್ಟವಾಗಿ ಹೇಳುತ್ತೆ ವಿಷ್ಣು ರಹಸ್ಯ, ಸ್ವಯಮೇವ ಹಿ. ಈ ಹಿಂದೆ ಬಂದ ಮನುಗಳು ಬೇರೆ ಬೇರೆ ಒಬ್ಬ ದೇವತೆ, ಒಬ್ಬ ವ್ಯಕ್ತಿ, ನಾಲ್ಕನೇ ಮನ್ವಂತರದ ದೇವತೆಯಾಗಿ ಸ್ವಯಂ ದೇವರೇ ನಿಂತುಕೊಂಡ. ಮೊದಲನೆಯ ಮನ್ವಂತರದಲ್ಲಿ ಇಂದ್ರ ಪದವಿಯನ್ನ ಯಜ್ಞನಾಮಕನಾದ ಭಗವಂತ ಹೇಗೆ ಆಳಿದನೋ ಹಾಗೆ ನಾಲ್ಕನೇ ಮನ್ವಂತರಕ್ಕೆ ದೇವತೆಯಾಗಿ, ಮನು ದೇವತೆಯಾಗಿ ತಾಪಸನೆಂಬ ಹೆಸರಿನಲ್ಲಿ ಪರಮಾತ್ಮನೇ ನಿಂತುಕೊಂಡ. ಹರಿ ಎನ್ನುವುದಾಗಿಯೂ ಕೂಡ ಆಗ ಭಗವಂತ ಭೂಮಿಯಲ್ಲಿ ಅವತರಿಸಿ ಬಂದ. ಹರಿಮೇಧ ಋಷಿರ್ನಾಮ ತಸ್ಯ ಸ್ತ್ರೀ ಹರಿಣಿ ಸತಿ. ಹರಿಮೇಧ ಮತ್ತು ಹರಿಣಿ ಎನ್ನುವಂತಹ ಋಷಿ ದಂಪತಿಗಳು, ಅವರನ್ನು ನಿಮಿತ್ತ ಮಾಡಿಕೊಂಡು ಹರಿ ಎಂಬ ಹೆಸರಿನಲ್ಲೇ ಭಗವಂತ ಅವತಾರವನ್ನು ಮಾಡಿದ. ಏನ್ ದಂಪತಿಗಳು, ಎಂತ ಕುಟುಂಬ ನೋಡ್ರಿ! ಹರಿಮೇಧ ಗಂಡ, ಹರಿಣಿ ಹೆಂಡತಿ, ಹರಿ ಮಗ, ಮೂವರಲ್ಲಿನೂ ಹರಿ ಇದೆ. ಪಾಪಗಳನ್ನ ಪರಿಹರಿಸುವವರು, ಯೋಗ್ಯವಾದಂತಹ ಹೆಸರನ್ನೇ ಅವರನ್ನು ಪಡೆದಿದ್ದಾರೆ. ಈ ತಾಪಸ ಮನ್ವಂತರದಲ್ಲಿ ಹೂ ಹೂ ಹಾಹಾಭಿದೋ ದೇವ ಗಂಧರ್ವೋ ದೇವಲಂ ಮುನಿಂ ಧ್ಯಾನಸ್ಥಿತಂ ವಿಲೋಕ್ಯ ಏತಂ ಗಂಗಾತೀರೆ ಯಥೇಂದ್ರಿಯಂ. ಮತ್ತೊಮ್ಮೆ ಗಂಗೆ ಬರ್ತಾಳೆ. ಗಂಗಾತೀರೆ, ಈ ಭಾಗವತದ ಅಷ್ಟಮ ಸ್ಕಂಧದ ಗಜೇಂದ್ರ ಮೋಕ್ಷದ ಕಥೆ ಕೇಳ್ತೇವಲ್ಲ,
ಆ ಗಜೇಂದ್ರ ಮೋಕ್ಷದ ಕಥೆಯನ್ನ ಭಾಗವತ ಹೇಳುವಾಗ ಸ್ವಲ್ಪ ಭಾಗವನ್ನ ಹೇಳುತ್ತೆ, ಕೆಲವು ಭಾಗವನ್ನ ಭಾಗವತ ಹೇಳಿದೆ. ಅದಕ್ಕೆ ಪೂರಕವಾಗಿ ಪೋಷಕವಾಗಿ ಬೇಕಾದ ಕೆಲವು ಅಂಶವನ್ನ ವಿಷ್ಣು ರಹಸ್ಯ ಹೇಳಿಕೊಡುತ್ತೆ. ವಿಷ್ಣು ರಹಸ್ಯದಲ್ಲಿ ಹೇಳಿದ ಅಂಶಗಳನ್ನ ಸೇರಿಸಿಕೊಂಡಲ್ಲಿ ಭಾಗವತದ ಆ ಕಥೆ ಸಂಪೂರ್ಣ ಆಗತ್ತೆ. ಇಲ್ಲ ಅಂದ್ರೆ ಭಾಗವತದ ಕಥೆ ಅದು ಪೂರ್ತಿ ಆಗಲಿಕ್ಕಿಲ್ಲ. ಅದು ಹೇಗೆ ಅಂತನ್ನುವುದನ್ನ ನಾನು ಮುಂದೆ ತೋರಿಸ್ತಾ ಹೋಗ್ತೇನೆ. ಇಲ್ಲಿ ಮೊದಲು ನಡೆದ ಕಥೆ ಏನು ಅಂತ, ಭಾಗವತದಲ್ಲಿ ಹೇಳಿದ ಕಥೆಗೆ ಸಂಬಂಧಪಟ್ಟಂತೆ ಅಲ್ಲಿ ಹೇಳದಿರುವ ಕೆಲವು ಭಾಗ ಇಲ್ಲಿ ಇದೆ. ಭಾಗವತದಲ್ಲಿ ಹೇಳುವಾಗ ಮುಕ್ತೋ ದೇವನ ಶಾಪೇನ ಅಂತ, ದೇವನ ಋಷಿಗಳು ಕೊಟ್ಟಂತಹ ಶಾಪದಿಂದ ಮೊಸಳೆ ಉದ್ಧಾರ ಆಯಿತು ಅಂತ. ಮೊಸಳೆ ಉದ್ಧಾರ ಆದದ್ದು ದೇವನ ಋಷಿಗಳ ಶಾಪದಿಂದ ಅಂತ, ಇನ್ನು ಆನೆ ಉದ್ಧಾರ ಆದದ್ದು ಅಗಸ್ತ್ಯರ ಶಾಪದಿಂದ ಅಂತ. ಆನೆ ಹಿಂದಿನ ಜನ್ಮದಲ್ಲಿ ರಾಜನಾಗಿ ಹುಟ್ಟಿದ್ದ, ಇಂದ್ರದ್ಯುಮ್ನೆಂಬಂತಹ ರಾಜನಾಗಿ ಹುಟ್ಟಿದ್ದ. ಆ ಕಾಲಕ್ಕೆ ಅಗಸ್ತ್ಯರು ಶಾಪವನ್ನ ಕೊಟ್ಟಿದ್ರು, ಆ ಅಗಸ್ತ್ಯರು ಕೊಟ್ಟಂತಹ ಶಾಪದಿಂದ ಅವನು ಉದ್ಧಾರ ಆದ. ಮೊಸಳೆಗೆ ದೇವಲರ ಶಾಪ, ಆನೆಗೆ ಅಗಸ್ತ್ಯರ ಶಾಪ, ಇಷ್ಟು ನಮಗೆ ಭಾಗವತದಿಂದ ಗೊತ್ತಾಗುವಂತಹ ಅಂಶ. ಅದಕ್ಕೆ ಕೆಲವೊಂದನ್ನ ವಿಷ್ಣು ರಹಸ್ಯ ಸೇರಿಸಿ ಹೇಳುತ್ತೆ, ಇದನ್ನ ಸೇರಿಸಿಕೊಳ್ಳಿ ಅಂತ. ಸಾಮಾನ್ಯವಾಗಿ ಪ್ರವಚನ ಹೇಳುವವರು ಇದನ್ನ ಸೇರಿಸಿಯೇ ಹೇಳಿಬಿಟ್ಟಿರ್ತಾರೆ, ಕೇಳೋರಿಗೆ ಅರ್ಥದ ಗೊತ್ತಾಗಿರೋದಿಲ್ಲ ಇದು ಯಾವ ಭಾಗ ವಿಷ್ಣು ರಹಸ್ಯದ್ದು ಯಾವ ಭಾಗ ಭಾಗವತದ್ದು, ಕೆಲವೊಮ್ಮೆ ಗೊತ್ತಾಗೋದಿಲ್ಲ. ಅದನ್ನ ಎರಡು ನೋಡಿದಾಗ ನಮಗೆ ಅದು ಪೂರ್ತಿಯಾಗುವಂತಹ ಪ್ರಸಂಗ ಇದೆ. ಹೂ ಹೂ ಹಾಹಾಭಿದೋ ದೇವ ಗಂಧರ್ವೋ ದೇವಲಂ ಮುನಿಂ ಧ್ಯಾನಸ್ಥಿತಂ ವಿಲೋಕ್ಯೇತಂ ಗಂಗಾತೀರೆ ಯತೇಂದ್ರಿಯಂ. ಗಂಗಾತೀರದಲ್ಲಿ ಇವರು ಸಂಚಾರವನ್ನ ಮಾಡಿಕೊಂಡೇ ಇದ್ರು. ಹಾಹಾ ಮತ್ತು ಹೂ ಹೂ ಎನ್ನುವಂತ ಗಂಧರ್ವರು ಇವರು ಹಾಹಾ ಮತ್ತು ಹೂ ಹೂ ಅಂತಲೂ ಕರೆಸಿಕೊಳ್ತಾರೆ. ಹಾಹಾ ಹೂ ಹೂ, ಹಾಹಾ ನನ್ನ ಹಾಹಾ ಅಂತಲೂ ಹೇಳಬಹುದು, ಹೂ ಹೂ ನನ್ನ ಹೂ ಹೂ ಅಂತಲೂ ಹೇಳಬಹುದು. ದೀರ್ಘವಾಗಿ ಹೃಸ್ವವಾಗಿ ಹೇಳಲಿಕ್ಕೆ ಅವಕಾಶ ಇದೆ. ಇವರಿಬ್ಬರು ಆನೆಯಾಗಿ ಮೊಸಳೆಯಾಗಿ ಹುಟ್ಟಿದವರೇನೆ, ಮತ್ತೊಂದು ಕಾಲಕ್ಕೆ ಅಂದರೆ ಮಹಾಭಾರತದ ಕಾಲಕ್ಕೆ ವಿರಾಟ ರಾಜನಾಗಿ ಮತ್ತು ದ್ರುಪದ ರಾಜನಾಗಿ ಹುಟ್ಟಿದ್ರು ಅಂತ. ಹಾಹಾ ಗಂಧರ್ವ ವಿರಾಟ ರಾಜನಾಗಿ ಹುಟ್ಟಿದ್ದ, ಏನು ಪಾಂಡವರ ವಿಶೇಷವಾದಂತಹ ಸೇವೆ ಮಾಡುವಂತಹ ಭಾಗ್ಯ ಅವನಿಗೆ ಸಿಕ್ಕಿತ್ತು. ಇನ್ನು ಹೂ ಹೂ ಗಂಧರ್ವ ದ್ರುಪದನಾಗಿ ಪಾಂಡವರಿಗೆ ಮಾವನಾಗಿ ಇರುವಂತಹ ಭಾಗ್ಯ ಸಿಕ್ಕಿತ್ತು. ಒಬ್ಬ ಮಾವನಾದ ಇನ್ನೊಬ್ಬ ಆಶ್ರಯ ಕೊಟ್ಟಂತೆ ಅವರ ಸೇವೆ ಮಾಡುವಂತಹ ಭಾಗ್ಯವನ್ನ ಅವರು ಪಡೆದಿದ್ದರು ಅಂತ ಹೇಳ್ತಾರೆ ಆಚಾರ್ಯರು. ತಾತ್ಪರ್ಯ ನಿರ್ಣಯದಲ್ಲಿ ಇದರ ಬಗ್ಗೆ ಮಾಹಿತಿ ಕೊಡ್ತಾರೆ. ಜಗನ್ನಾಥದಾಸರು ಹರಿಕಥಾಮೃತ ಸಾರದಲ್ಲಿನೂ ಕೂಡ ಇದರ ಬಗ್ಗೆ ಕೆಲವು ಮಾತುಗಳನ್ನು ಆಡಿದ್ದು ಇದೆ. ಗಂಗಾತೀರದಲ್ಲಿ ದೇವಲ ಎಂಬಂತಹ ಋಷಿಗಳು ತಪಸ್ಸು ಮಾಡಿಕೊಂಡು ಇರುವ ಕಾಲ, ಇವರಿಬ್ಬರು ಗಂಧರ್ವ ರೂಪದಲ್ಲಿ ಇರುವವರು ಅಲ್ಲಿಗೆ ಬರುತ್ತಾರೆ. ಇವರ ವೈಶಿಷ್ಟ್ಯ ಏನು, ಇವರ ಹಿರಿಮೆ ಏನು ಅಂದರೆ ಗಂಧರ್ವರು ಗಾನ ಮಾಡುವವರು. ಗಂಧರ್ವರಲ್ಲಿರೋ ಅನೇಕ ರೀತಿಯ ಯೋಗ್ಯತೆ ಇರುವ ಗಂಧರ್ವರಿದ್ದಾರೆ. ಸ್ವರ್ಗಲೋಕದಲ್ಲಿ ಮಾತ್ರ ಗಾನ ಮಾಡುವ ಗಂಧರ್ವರು, ಅವರನ್ನು ಸತ್ಯಲೋಕದಲ್ಲಿ ಅವಕಾಶ ಕೊಡೋದಿಲ್ಲ. ಕೆಲವರಿಗೆ ಕೆಲವು ಕಡೆಗೆ ಚಾನ್ಸ್ ಕೊಡುತ್ತಾರೆ, ಎಲ್ಲರಿಗೂ ಎಲ್ಲ ಕಡೆಗೂ ಕೊಡೋದಿಲ್ಲ, ಎಲ್ಲರಿಗೂ ಎಲ್ಲ ಸ್ಟೇಜ್ ಸಿಗೋದಿಲ್ಲ, ಅವರವರ ಯೋಗ್ಯತೆ ನೋಡಿ ಸ್ಟೇಜ್ ಕೊಡ್ತಿರ್ತಾರೆ. ಹಾಗೆ ಈ ಗಂಧರ್ವರಿಗೆ ಮಾತ್ರ ಸತ್ಯಲೋಕದಲ್ಲಿನೂ ಅವಕಾಶ ಇದೆ. ಪ್ರಧಾನವಾಗಿ ಹಾಹಾ ಹೂ ಹೂ ಗಂಧರ್ವರು ಬ್ರಹ್ಮದೇವರ ಸತ್ಯಲೋಕದ ಗಂಧರ್ವರವರು, ಅಲ್ಲಿ ಗಾನ ಮಾಡುವಂಥ ಯೋಗ್ಯತೆ ಇರುವವರು. ಕೆಲವೊಮ್ಮೆ ವಿಶೇಷ ಸಭೆಗಳು ಸತ್ಯಲೋಕದ ಸ್ವರ್ಗದಲ್ಲಿ ನಡೆದಾಗ ಇಂದ್ರದೇವರು ಇವರನ್ನು ಕರೆಸಿರುತ್ತಾರೆ. ಅಂತೂ ಇವರು ಪ್ರಧಾನ ಗಾಯಕರು, ಸತ್ಯಲೋಕದ ಗಾಯಕರು ಅಂತ. ಈ ಬಲರಾಮನ ಮಾವ ಅವರು ಕಕುದ್ಮಿ ಅಂತ ಕರೆಯುತ್ತಾರೆ. ಆ ಕಕುದ್ಮಿ ಅಲ್ಲಿಗೆ ಹೋಗಿದ್ದ,
ತನ್ನ ಮಗಳನ್ನ ಕರೆದುಕೊಂಡು ಹೋಗಿದ್ದನಂತ, ಕನ್ನೆ ವರನನ್ನು ಹುಡುಕ್ಬೇಕು ಅಂತ, ಬ್ರಹ್ಮದೇವರನ್ನು ಹೋಗಿ ಕೇಳಬೇಕು ಅಂತ. ಆಗ ಗಾನ ಮಾಡ್ತಾ ಕೂತವರು ಇವರೇ, ಹಾಹಾ ಹೋ ಹೋ ಗಂಧರ್ವರು. ಅವನ ಗಂಧರ್ವ ಕೇಳ್ತಾ ಇದ್ರೆ ಯುಗಗಳು ಬದಲಾಗಿತ್ತಂತೆ. 27 ಮಹಾಯುಗಗಳು, ಒಂದು ಮಹಾಯುಗ ಅಂದ್ರೆ 4 ಯುಗ ಸೇರಿದರೆ ಒಂದು ಮಹಾಯುಗ, ಅಂಥದ್ದು 27 ಮಹಾಯುಗಗಳು ಕಳೆದು ಕೃತ ತ್ರೇತ ಮುಗಿದು 28ನೆಯ ದ್ವಾಪರ ಯುಗ ಬಂದಿತ್ತು ಅಂತ. ಅಂದರೆ ಅವರ ಗಂಧರ್ವರ ಗಾನ ಎಷ್ಟು ಮೋಹಕ, ಎಂತಹ ಸಮರ್ಥವಾದ ಗಾನ ಇರಬಹುದು ಅಂತ. ನಾವು ಯಾರದೋ ಹಾಡು ಕೇಳಿ ಏನು ಗಂಧರ್ವನು ಅಂತ ಹೇಳ್ತಾ ಇರ್ತೇವೆ, ಇವರ ಗಂಧರ್ವರ ಗಾಯನ ಸಾಮರ್ಥ್ಯ ಅತ್ಯದ್ಭುತವಾಗಿ ಪುರಾಣಗಳು ಹೇಳಿದೆ. ಧ್ಯಾನಸ್ಥಿತಂ ವಿಲೋಕ್ಯ, ಗಂಗಾ ತೀರದಲ್ಲಿ ದೇವಲರು ತಪಸ್ಸು ಮಾಡಿಕೊಂಡು ಇರುವ ಧ್ಯಾನದಲ್ಲಿ ಕುಳಿತಂತಹ ಬ್ರಾಹ್ಮಣನನ್ನ, ಋಷಿಗಳನ್ನ ನೋಡಿ ಇವರಿಗೆ ಸ್ವಲ್ಪ ತಮಾಷೆ ಮಾಡಬೇಕು ಅಂತ ಅನಿಸಿತು. ಅದಕ್ಕಾಗಿ ಏನ್ ಮಾಡುತ್ತಾರೆ, ಹಾಹಾ ಗಜೋ ಭೂತ್ವ, ಹಾಹಾ ಗಂಧರ್ವ ಆನೆಯ ವೇಷದಲ್ಲಿ ಬಂದ, ಭಯಪಡಿಸಿದ. ಆ ಭಯಪಟ್ಟಂತಹ ದೇವಲ ಋಷಿಗಳು ಎದ್ದು ಓಡುತ್ತಾರೆ. ಓಡಿದರಂತೆ ಎಲ್ಲಾದರೂ ಹೋಗಿ ತಪ್ಪಿಸಿಕೊಳ್ಬೇಕು ಅಂತ, ತಪ್ಪಿಸಿಕೊಳ್ಬೇಕು ಅಂತ ಹೇಳಿ ಓಡುತ್ತಾ ಇದ್ರೆ ಗಂಗೆ ಇನ್ನೊಂದು ಕಡೆಗೆ ಹೋದರೆ, ನೆಲಕ್ಕೆ ಹೋದರೆ ಆನೆ ಬೆನ್ನಟ್ಟಿತ್ತು. ನೀರಿನ ಸಮೀಪಕ್ಕೆ ಬರುತ್ತಾರೆ, ನೀರಿನಲ್ಲಿಯೂ ಇಳಿಬೇಕು ಅಂತ. ನೀರಿನಲ್ಲಿ ಇಳಿಯಬೇಕು ಅಂತ ಹೊರಟಾಗ ಅಲ್ಲಿ ಇವನು ಹೂಹು ಗಂಧರ್ವ ಮೊಸಳೆಯಾಗಿ ಮೇಲೆದ್ದು ಬಂದ. ಹೂಹು ಗಂಧರ್ವ ಮೊಸಳೆಯಾಗಿ ಬಂದ ಕ್ಷಣಕ್ಕೆ ದೇವಲರು ತಪ್ಪಿಸಿಕೊಳ್ಬೇಕಲ್ಲ, ಮತ್ತೆ ಅಲ್ಲಿಂದ ಮತ್ತೆ ಮೇಲೆ ಎದ್ದು ಬರುತ್ತಾರೆ. ಮೇಲೆ ಬರೋ ಹೊತ್ತಿಗೆ ಆನೆ ಕೈಯಲ್ಲಿ ಸಿಕ್ಬಿಟ್ರು ಅವರು. ಆನೆ ಗಂಧರ್ವ ಆನೆಯ ವೇಷದಲ್ಲಿ ಇರೋನು ದೇವಲರನ್ನ ತನ್ನ ಸೊಂಡಿಲಿನಲ್ಲಿ ಹಿಡಿದು ಉಯ್ಯಾಲೆ ಆಡಿಸಿದಂತೆ ಆಡಿಸಿದನಂತೆ. ಕೊಲ್ಲುವಂತೆ ಇಲ್ಲ ಅವನಿಗೆ ಅಷ್ಟು, ನೋಡಿ, ಪೂರ್ತಿ ಎಚ್ಚರಿಕೆ ಇಲ್ಲ ಅಂದ್ರೂ ಸ್ವಲ್ಪ ಎಚ್ಚರಿಕೆ ಇತ್ತು. ಋಷಿ ಮುನಿಗಳಿಗೆ ಹಿಂಸೆ ಕೊಡಬಾರದು ಮಹಾ ಅಪರಾಧ ಅನ್ನುವುದನ್ನು ಮರೆತ, ಕೊಲ್ಲಬಾರದು ಅನ್ನುವಷ್ಟರ ಮಟ್ಟಿಗೆ ಎಚ್ಚರಿಕೆ ಇತ್ತು ಆನೆಗೆ. ಕೊನೆಗೆ ಹತ್ತಾರು ಬಾರಿ ಉಯ್ಯಾಲೆಯಂತೆ ಆಡಿಸಿದರಂತೆ. ಆ ಉಯ್ಯಾಲೆಯಂತೆ ಆಡಿಸ್ತಾ ಇರುವಾಗ ಲಾಲಯಾಮಾಸ ಶುಂಡಯ, ಉಯ್ಯಾಲೆಯ ಸ್ಥಾನದಲ್ಲಿ ಅರ್ಥಾತ್ ಅದರಲ್ಲಿ ಕೂತು ನೋಡ್ತಾ ಇರುವಂತ ದೇವಲರಿಗೆ ಅನಿಸಿತು, ಯಾವ ಆನೆಗಳಿಗೂ ಈ ರೀತಿ ಬುದ್ಧಿ ಇರೋದಿಲ್ಲ, ಕೊಲ್ಲಬೇಕು ಅಂತಾನೆ ಬಂದಿದ್ರೆ ಕಾಲಲ್ಲಿ ತುಳಿದು ಕೊಲ್ಲಬಹುದು, ಸೊಂಡಿಲಿನಲ್ಲಿ ಎತ್ತಿ ಎಸೆದು ಕೊಲ್ಲಬಹುದು, ಬೇರೆ ಬೇಕಾದಷ್ಟು ದಾರಿ ಇರುತ್ತೆ. ಉಯ್ಯಾಲೆ ಆಡಿಸುವ ಆನೆಯನ್ನ ನಾನಂತೂ ಕೇಳಿಲ್ಲ, ನೋಡಿದ್ದಿಲ್ಲ, ಇದೇನಿದು, ಇದು ಏನೋ ವಿಚಿತ್ರ ಇರಬೇಕು ಅಂತ ಯೋಚಿಸಿ ಜ್ಞಾನ ದೃಷ್ಟಿಯಿಂದ ಅವರು ನೋಡಿದಾಗ ಗೊತ್ತಾಯಿತು, ಜ್ಞಾತ್ವ ನಕ್ರಂ ಶಶಾಪಸಹ, ವಿಚಾರವನ್ನು ಮಾಡಲಾಗಿ ಅರ್ಥ ಆಯಿತು, ಇವರಿಬ್ಬರು ಗಂಧರ್ವರೇ ಇದ್ದಾರೆ, ನನಗೆ ಹಿಂಸೆ ಕೊಡಲಿಕ್ಕಾಗಿ ತಮಾಷೆ ಮಾಡಲಿಕ್ಕಾಗಿ ಬಂದಿದ್ದಾರೆ ಅಂತ ತಿಳಿದು, ನೀವು ಏನೇನಾಗಿ ಬಂದಿದ್ದೀರೋ ಅದಾದಾಗಿ ಹುಟ್ಟಿ ಅಂತ. ಮೊಸಳೆಯಾಗಿ ಬಂದವನು ಈಗಿಂದೀಗಲೇ ಮೊಸಳೆಯಾಗಿ ಬಿಡ್ಲಿ, ಆನೆಯಾಗಿ ಬಂದವನು ಇದ್ದಾನಲ್ಲ ಸ್ವಲ್ಪ ತಡಿ, ನಿನಗೆ ಒಂದು ಹೆಚ್ಚಿನ ಅವಕಾಶ ನಿನಗೆ ಕೊಡ್ತೇನೆ. ನೀನು ಉಯ್ಯಾಲೆ ಆಡಿಸಿದ್ದೀಯ, ಉಯ್ಯಾಲೆ ಆಡುವಾಗ ಒಂದು ರೀತಿ ಹಾಯಾದ ಅನುಭವ ಆಗಿದೆ, ನನ್ನನ್ನು ನೀನು ಹಾಯಾದ ರೀತಿಯಲ್ಲಿ ಅನುಭವವಾಗುವಂತೆ ಸುಖವಾಗುವಂತೆ ಉಯ್ಯಾಲೆ ಆಡಿಸಿದ್ದಕ್ಕಾಗಿ ನೀನು ಮೊದಲು ರಾಜನಾಗಿ ಹುಟ್ಟು, ರಾಜನಾಗಿ ಹುಟ್ಟು, ಆಮೇಲೆ ಆನೆಯಾಗಿ ಬಂದು ಹಿಂಸೆ ಪಡಿಸಿದ್ದಕ್ಕಾಗಿ ಆನೆಯಾಗಿ ಹುಟ್ಟು, ಮೊದಲು ಉಯ್ಯಾಲೆಯ ಫಲವನ್ನು ಅನುಭವಿಸಿಬಿಡು, ಆಮೇಲೆ ಈಗಿನ ಭಯದ ಫಲವಾಗಿ ನೀನು ಆನೆಯಾಗಿ ಹುಟ್ಟು. ರಾಜನಾಗಿ ಹುಟ್ಟಿದಾಗಲೂ ನಿನ್ನ ಮತ್ತೊಬ್ಬ ಋಷಿಗಳು ಬಂದು ಶಾಪ ಕೊಡುತ್ತಾರೆ ಅಂತ ಇವರು ಇಲ್ಲೇ ಹೇಳಿದ್ರು. ಅವರು ಅಗಸ್ತ್ಯರು ಶಾಪ ಕೊಡುವುದನ್ನ ಮುಂದೆಯೇ ಕೊಡಬಹುದಾದದ್ದನ್ನ ಮೊದಲೇನೆ ಇವರು ತಿಳಿಸ್ತಾರೆ. ಅರೆ ಹಾಹಾ ತ್ವಯ ಯಸ್ಮಾ ಲಾಲಿತೋ ಗಜರೂಪಿಣ ಭೀಷಿತಶ್ಚಾಪಿ ದೇನತ್ವಂ ರಾಜ ಇಂದ್ರದ್ಯುಮ್ನ ನಾಮಕಃ, ಇಂದ್ರದ್ಯುಮ್ನನೆಂಬಂತಹ ರಾಜನಾಗಿ ಹುಟ್ಟು ನೀನು ಅಂತ ಹೇಳ್ತಾರೆ.
ಯಾರಿಗಾದರೂ ಯಾರಿಗಾದರೂ ರಾಜನಾಗಬೇಕು ಅನ್ನುವ ಅಪೇಕ್ಷೆ ಇದ್ದರೆ ಮನೆಯಲ್ಲಿ ಒಂದು ಉಯ್ಯಾಲೆ ಕಟ್ಟಿ ಯಾರನ್ನಾದರೂ ಆಚಾರನ ಕರ್ಕೊಂಡು ಹೋಗಿ ಒಂದು ಅರ್ಧ ಗಂಟೆ ಉಯ್ಯಾಲೆ ಆಡಿಸಿಬಿಟ್ಟು ಮುಂದಿನ ಜನ್ಮ ಗ್ಯಾರಂಟಿ ರಾಜನಾಗಬಹುದು. ಅವಕಾಶ ಇದೆ, ಪ್ರಯತ್ನ ಮಾಡಿ ನೋಡಿ. ಭೀಷಿತ್ವಾಪಿ ಭೂತ್ವಾ ದ್ರವಿಡ ದೇಶೀಯ. ನೋಡಿ, ಈ ಮಾತನ್ನ ಭಾಗವತ ಹೇಳೋದಿಲ್ಲ. ಇದಿಷ್ಟರವರೆಗೆ ಹಿಂದೆ ಏನಾಯಿತು, ಮೊಸಳೆಗೆ ಸಂಬಂಧಪಟ್ಟ ಮಾತನ್ನ ಭಾಗವತ ಹೇಳಿತು. ಇದರ ಮುಂದಿನ ಕಥೆ ಇದೆಯಲ್ಲ, ಭಾಗವತ ಹೇಳುತ್ತೆ ಆನೆಗೆ ಸಂಬಂಧಪಟ್ಟ ಕಥೆ. ಆನೆಗೆ ಎರಡು ಬಾರಿ ಶಾಪ ಇದೆ, ಮೊಸಳೆಗೆ ಒಂದು ಬಾರಿ ಶಾಪ ಇದೆ. ಎರಡಕ್ಕೂ ಆದ ಒಂದು ಬಾರಿಯ ಶಾಪವನ್ನ ಭಾಗವತ ಹೇಳುತ್ತೆ. ಆನೆಗೆ ಆದ ಎರಡು ಬಾರಿಯ ಶಾಪವನ್ನ ವಿಷ್ಣು ರಹಸ್ಯ ತೋರಿಸಿಕೊಡುತ್ತೆ. ಎರಡನ್ನು ಕೂಡಿಸಿಕೊಂಡಾಗ ನಾವು ಪುರಾಣಗಳನ್ನು ಅರ್ಥ ಮಾಡಿಕೊಳ್ಳಬಹುದು ಅಂತ. ಹಾಗಾಗಿ ಪುರಾಣಗಳನ್ನು ಹೇಳುವುದು ಕೆಲವೊಮ್ಮೆ ಬಹಳ ಕಷ್ಟ, ಬಹಳ ಕಷ್ಟ. ಹಿಂದಿನ ಮುಂದಿನ ಸಂಪರ್ಕವೇ ಸಿಗೋದೇ ಇಲ್ಲ, ಹಾಗೆ ಹೊರಟೋಗ್ಬಿಡುತ್ತೆ. ತತ್ರಾಪಿ ಅವಜ್ಞಾಯ ಮುನಿಂ ಗಜತ್ವೇ ಶಾಪಂ ಆಪ್ಸ್ಯಸಿ. ಅವೆರಡೂ ಬಂದು ಗಂಧರ್ವರು ಬಂದು ಶಾಪವನ್ನ ವಿಶಾಪ ಕೊಡಿರಿ ಅಂತ ಕೇಳಿದರಂತೆ, ಕ್ಷಮೆ ಕೇಳಿದರಂತೆ. ಕ್ಷಮೆ ಕೇಳಿದಾಗ ಅವರು ಹೇಳಿದ್ದು, ಭಗವಂತನ ಸುದರ್ಶನದ ಸ್ಪರ್ಶದಿಂದ ನಿನ್ನ ಉದ್ಧಾರ, ಮೊಸಳೆಯ ಉದ್ಧಾರ. ಭಗವಂತನ ಕರಸ್ಪರ್ಶದಿಂದ ಗಜೇಂದ್ರನ ಉದ್ಧಾರವಾಗ್ತದೆ. ತದೈವ ಭಗವಚ್ಚಕ್ರ ಧಾರಣ ತಸ್ಯ ದರ್ಶನ. ಈ ರೀತಿ ವಿಶಾಪಗಳನ್ನು ಕೂಡ ದೇವಲ ಮಹರ್ಷಿಗಳು ಅವರನ್ನು ಅನುಗ್ರಹಿಸಿದ್ದರು ಅಂತ. ಇನ್ನು ಗಂಧರ್ವ ಇಂದ್ರದ್ಯುಮ್ನ ರಾಜನಾಗಿ ಹುಟ್ಟಿದ. ಇಂದ್ರದ್ಯುಮ್ನಾದಾಗ ಭಾಗವತದ ಪ್ರಕಾರ ಕೇವಲ ಶಾಪದ ಕಥೆ ಅಲ್ಲಿ ಇದೆ. ಮನೆಗೆ ಬಂದ ಅಗಸ್ತ್ಯರನ್ನ ಮಾತೇ ಆಡಿಸಲಿಲ್ಲ, ಗೌರವಿಸಲಿಲ್ಲ, ಹಾಗೇ ಇದ್ದ, ಮೌನದಲ್ಲಿ ಇದ್ದಂತೆ. ಮೌನ ಮಾಡಬೇಕು ಅಂತಾರೆ, ಚತುರ್ಮಾಸ್ಯದಲ್ಲಿ ಮೌನಾಚರಣೆ, ಭೋಜನ, ಪೂಜೆ, ಹೋಮ, ಈ ಕಾಲಗಳಲ್ಲಿ ಮೌನ ಮಾಡೋದು, ಸಾಕಷ್ಟು ಸ್ಥಾನಗಳನ್ನು ಹೇಳಿದ್ದಾರೆ. ಮೌನ ಮಾಡುವ ಕಾಲಕ್ಕೆ ದೊಡ್ಡವರು ಬಂದು ಮಾತಾಡಿಸಿದರೆ ಅಲ್ಲಿ ಅವಶ್ಯವಾಗಿ ಮಾತಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ನಮ್ಮ ದೊಡ್ಡಿಸ್ತಿಕೆಯನ್ನು ಅಲ್ಲಿ ತೋರಿಸ್ಲಿಕ್ಕೆ ಹೋಗಬಾರ್ದು. ಅವಶ್ಯವಾಗಿ ಅವರು ಏನು ಕೇಳಿದರೂ ಅದನ್ನು ಮಾತಾಡಬೇಕು ಅಂತ. ಚಿಕ್ಕವರಿದ್ದರೆ ಅಲ್ಲಿ ಮಾತಾಡುವಂಥ ಅವಶ್ಯಕತೆ ಇಲ್ಲ. ಆದರೆ ಇವನು ಉನ್ಮತ್ತನಂತೆ ಆ ಮಹಾತ್ಮರನ್ನು, ಅಗಸ್ತ್ಯರನ್ನು ಮಾತನಾಡಿಸದೇ ಇದ್ದದ್ದರ ಫಲವಾಗಿ ಆನೆಯಾಗಿ ಹುಟ್ಟಿದ ಅನ್ನುವಂತಹ ಮಾತು ಇದೆ. ಇದಕ್ಕೂ ಮೊದಲು ಅಂದರೆ ಇಂದ್ರದ್ಯುಮ್ನ ರಾಜನಾಗಿ ಹುಟ್ಟಿದ್ದಾನೆ, ಅಗಸ್ತ್ಯರ ಶಾಪ ಆಗಿಲ್ಲ, ಅದಕ್ಕೂ ಮೊದಲು ನಡೆದ ಮತ್ತಿಷ್ಟು ಕಥೆಗಳನ್ನು, ಮತ್ತಿಷ್ಟು ಅನೇಕ ವಿಷಯಗಳನ್ನು ವಿಷ್ಣು ರಹಸ್ಯ ನಮಗೆ ಹೇಳುತ್ತೆ. ನಮ್ಮ ಜಗನ್ನಾಥದಾಸರು ಸಹ ಹರಿಕಥಾಮೃತ ಸಾರದಲ್ಲಿ ಇದರ ಉಲ್ಲೇಖವನ್ನು ಕೂಡ ಮಾಡುತ್ತಾರೆ. ಇಂದ್ರದ್ಯುಮ್ನ ರಾಜನ ಉಲ್ಲೇಖವನ್ನು ಮಾಡಿ ಅಲ್ಲೇನು ವಿಷಯಗಳು ಬಂದಿವೆ ಅವುಗಳನ್ನು ನಾನು ನಿಮಗೆ ಹೇಳ್ತೇನೆ ಅಂತ ತಮ್ಮ ಗ್ರಂಥದಲ್ಲಿ ಉಲ್ಲೇಖವನ್ನು ಮಾಡುವಂತಹ ಸನ್ನಿವೇಶವನ್ನು ಕಾಣುತ್ತೇವೆ. ಏಕದಾ ತದ್ಗೃಹಂ ಜಗ್ಮುಃ ಲೀಲೆಯ ಮುನಿಪುಂಗವಾಹ ಭೃಗ್ವಾದ್ಯಾಹ ಚೀರ ವಸನಾಹ ದೀಪ್ತಾಗ್ನ ಇವ ಅಪರೇ. ಒಂದು ಬಾರಿ ಭೃಗು ಮೊದಲಾದ ಅನೇಕ ಅನೇಕ ಋಷಿಗಳು ಇಂದ್ರದ್ಯುಮ್ನ ರಾಜನ ಮನೆಗೆ ಬಂದಿದ್ದರಂತೆ. ಆಗಿನ್ನು ಮೌನ ಮಾಡುತ್ತಿದ್ದಿಲ್ಲ ಕಾಣಿಸುತ್ತೆ. ಬಂದ ಎಲ್ಲ ಮುನಿಗಳನ್ನು ಬಹಳ ಪ್ರೀತಿಯಿಂದ, ಭಕ್ತಿಯಿಂದ ಬರಮಾಡಿಕೊಂಡು ಅವರನ್ನು ನಮಸ್ಕರಿಸಿ ಪ್ರಾರ್ಥನೆ ಮಾಡಿದ. ದೊಡ್ಡವರು ಬಂದಿದ್ದೀರಿ, ದೊಡ್ಡವರು ಬಂದಾಗ ಹಾಗೆ ಊಟ ಆಯ್ತಾ, ತಿಂಡಿ ಆಯ್ತಾ ಅಂತ ಇಷ್ಟೇ ಹೇಳಿ ಕಳಿಸೋದಲ್ಲ, ಒಂದಿಷ್ಟು ವಿಷಯಗಳನ್ನು ಕೇಳಿ ತಿಳಿಯೋಣ ಅಂತ. ಅದಕ್ಕಾಗಿ ಕೆಲವು ಪ್ರಶ್ನೆಗಳನ್ನು ರಾಜ ಮಾಡಿ ಪ್ರಮೇಯಗಳನ್ನು ತಿಳಿಯುವ ಪ್ರಯತ್ನ ಮಾಡಿದ್ದಾರೆ. ಉತ್ಪತ್ತಿ ಸ್ಥಿತಿ ಸಂಹಾರಾನ್ ನಿಯತಂ ಜ್ಞಾನಂ ಆವೃತಿಂ ಬಂಧಂ ಮೋಕ್ಷಂಚ ವಿಶ್ವಸ್ಯ ಕರೋತ್ಯೇವ ಸದಾ ಹರಿಹಿ. ಸ್ವಾಮಿ ಭೃಗು ಋಷಿಗಳೇ, ಇನ್ನು ಅನೇಕ ಋಷಿಗಳು ಕೂಡ ಇದ್ದರು. ಭೃಗು ಋಷಿಗಳನ್ನು ಪ್ರಧಾನವಾಗಿ ಇಟ್ಟುಕೊಂಡು ಅವರನ್ನು ಸಂಬೋಧನೆ ಮಾಡಿ ಪ್ರಾರ್ಥನೆ ಮಾಡುತ್ತಾನೆ.
ನನ್ನ ಸಂದೇಹ, ನನ್ನ ವಿಷಯ ಏನು ಅಂದರೆ ಕೇಳಬೇಕಾದದ್ದು, ಭಗವಂತ ಸೃಷ್ಟಿ ಮಾಡುತ್ತಾನೆ ಅಂತೀರ. ಆದರೆ ಹಾಗೆ ಎಲ್ಲೂ ಜಗತ್ತಿನಲ್ಲಿ ನಮ್ಮ ಕಣ್ಣಿಗಂತೂ ಕಂಡಿಲ್ಲಪ್ಪ. ಇಷ್ಟು ಸೃಷ್ಟಿ ನಡೀತಾ ಇದೆ ನಮ್ಮ ಎದುರಿನಲ್ಲಿನ, ಇಷ್ಟು ಸೃಷ್ಟಿಗಳಾಗ್ತಾ ಇದೆ. ಎಲ್ಲಿಯೂ ದೇವರೇ ನಿಂತುಕೊಂಡು ಸೃಷ್ಟಿ ಮಾಡಿದ ಅಂತನ್ನುವುದು ನಮ್ಮ ಅನುಭವಕ್ಕೆ ಬರ್ತಾ ಇಲ್ಲ. ನೀವು ಹೇಳ್ತೀರಿ ಜನ್ಮಾದ್ಯಸ್ಯತಃ, ಬ್ರಹ್ಮಸೂತ್ರದ ಎರಡನೇ ಸೂತ್ರದಲ್ಲಿ ನಡೆಯುವ ಪ್ರತಿಯೊಂದು ಸೃಷ್ಟಿಯಾದ ಕಾರ್ಯವು ಪರಮಾತ್ಮನಿಂದ ಅಂತೀರ. ನಮಗಂತೂ ಕಾಣಿಸ್ತಾ ಇಲ್ಲ, ಒಂದೂ ಕಾಣಿಸ್ತಾ ಇಲ್ಲ. ನಾವು ಇದನ್ನು ಹೇಗೆ ಅರ್ಥ ಮಾಡಿಕೊಳ್ಬೇಕು? ಭಗವಂತ ಸೃಷ್ಟಿಕರ್ತ ಅನ್ನುವುದು ಹೇಗೆ, ಅವನ ಲಯಕರ್ತ ಅನ್ನುವುದನ್ನು ಹೇಗೆ ಅರ್ಥ ಮಾಡಿಕೊಳ್ಳೋದು? ಪ್ರಾಯೇಣ ಮೈಥುನಾದೇವ ಜೀವ ಸೃಷ್ಟಿಯರು ವಿಲೋಕ್ಯತೆ, ಪರಸ್ಪರ ಸತಿಪತಿಯರ ಸಂಪರ್ಕದಿಂದ ಭೂಮಿಯಲ್ಲಿ ಜಗತ್ತಿನಲ್ಲಿ ಮನುಷ್ಯ ಹುಟ್ಟಿ ಬರುವುದನ್ನು ನೋಡುತ್ತೇವೆ. ಜಲ ಭೂ ಬೀಜ ಸಂಯೋಗ ಆತ, ನೀರಿನ ಭೂಮಿಯ ಬೀಜಗಳ ಸಂಯೋಗದಿಂದ ಜಗತ್ತಿನಲ್ಲಿ ವೃಕ್ಷಗಳು ಹುಟ್ಟಿ ಬರುವುದನ್ನು ನಾವು ನೋಡ್ತಾ ಇದ್ದೇವೆ. ನಾನಾ ಪ್ರಕಾರದ ಸೃಷ್ಟಿಯನ್ನು ನೋಡುತ್ತೇವೆ. ಆದರೆ ನೀವು ಹೇಳುವ ರೀತಿಯಲ್ಲಿ ಅಂತೂ ಎಲ್ಲೂ ಇಲ್ಲ. ಇದನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಬೇಕು ತಿಳಿಸಿ ಅಂತ ಈ ಪ್ರಶ್ನೆ ಕೇಳಿದಾಗಲೇನೆ ಭೃಗು ಋಷಿಗಳಿಗೆ ಬಹಳ ಖುಷಿ ಆಯಿತಂತ, ಸಂತೋಷಪ್ಪ ರಾಜರಿಗೂ ಇಂಥ ಪ್ರಶ್ನೆ ಬರುತ್ತಲ್ಲ ಅಂತ. ರಾಜನಿಗೆ ಈ ರೀತಿ ವಿಚಾರಗಳನ್ನು ಮಾಡಲಿಕ್ಕೆ ನಿಮಗೆ ಅವಕಾಶ ಇದೆಯಲ್ಲ. ನಿನ್ನ ಉದ್ಧಾರ ಆಯಿತು, ನಮ್ಮದು ಉದ್ಧಾರ ಆಯಿತು, ಸಂತೋಷ ಹೇಳ್ತಾನೆ ಕೇಳು ಅಂತ ಅವನು ಮಾಡಿದ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳುತ್ತಾ ಹೋಗಿದ್ದಾರೆ. ಸತ್ಯಮೇವ ತ್ವಯ ಪ್ರೋಕ್ತಂ, ನೀ ಹೇಳಿದ ಸರಿ ಇದೆಯಪ್ಪ. ಎದುರಿಗೆ ದೇವರು ಕಾಣಿಸ್ತಾ ಇಲ್ಲ, ಅವನು ಹೇಗೆ ಸೃಷ್ಟಿ ಮಾಡಿದ ಅಂತನ್ನುವುದು ನಮಗೆ ಗೊತ್ತಾಗ್ತಾ ಇಲ್ಲ, ಅದು ಸತ್ಯ. ಅಂದ ಮಾತ್ರಕ್ಕೆ ದೇವರು ಸೃಷ್ಟಿಕರ್ತ ಅಲ್ಲ ಅಂತ ಮಾತ್ರ ನೀ ತಿಳಿಬೇಡ. ಇದಕ್ಕೆ ನಾನು ನಿನಗೆ ತಿಳಿಯುವ ರೀತಿಯಲ್ಲಿ ಹೇಳ್ತೇನೆ. ಸೃಷ್ಟಿಯ ಹಿಂದೆ ದೇವರಿದ್ದಾನೆ, ಸೃಷ್ಟಿಯ ಹಿಂದೆ ಪ್ರಕೃತಿ ಇದೆ, ಸೃಷ್ಟಿಯ ಹಿಂದೆ ಜೀವರಿದ್ದಾರೆ, ಸೃಷ್ಟಿಯ ಹಿಂದೆ ಜೀವರ ಕರ್ಮ ಇದೆ. ಜೀವರ ಕರ್ಮವು ಸೃಷ್ಟಿಗೆ ಕಾರಣ, ಕೇವಲ ಸೃಷ್ಟಿಗೆ ಅಲ್ಲ ಸೃಷ್ಟಿಯ ವೈಚಿತ್ರ್ಯಕ್ಕೆ ಕಾರಣ. ಜೀವರು, ಜೀವರ ಸ್ವರೂಪ, ಜೀವರ ಸ್ವಭಾವ, ಪ್ರಕೃತಿ, ಅದೆಲ್ಲವನ್ನು ನಿಯಂತ್ರಿಸುವ ಭಗವಂತ. ಇಷ್ಟು ಸೇರಿ ಒಂದು ಸೃಷ್ಟಿ, ಒಂದು ಲಯ, ಒಂದು ರಕ್ಷಣೆ, ಒಂದು ಜ್ಞಾನ, ಪ್ರತಿಯೊಂದು ನಡೆಯುತ್ತದೆ. ಇದನ್ನ ವೇದಗಳ ಮೂಲಕವಾಗಿ ನೀನೇನ್ ಹೇಳ್ತೀಯ, ನನ್ನ ಕಣ್ಣಿಗೆ ಕಂಡಿಲ್ಲ, ನನಗೆ ನೋಡ್ಲಿಕ್ಕಾಗಿಲ್ಲ, ಹಾಗಾಗಿ ಇದು ನಾನು ಹೇಗೆ ನಂಬಲಿ ಅಂತ ಅವರಂತಾರೆ. ಕಣ್ಣಿಗೆ ಕಾಣದೇ ಇರುವುದಂತಹ ಬೇಕಾದಷ್ಟು ವಿಷಯಗಳಿವೆ ಜಗತ್ತಿನಲ್ಲಿ ನಡೆಯುತ್ತೆ. ಕಣ್ಣಿಗೆ ಕಾಣದೇ ಇರುವಂತಹ ಬೇಕಾದಷ್ಟು ವಿಷಯಗಳು ಜಗತ್ತಿನಲ್ಲಿ ನಡೆಯುತ್ತಾ ಇವೆ. ಆದರೂ ಕಣ್ಣಿಗೆ ಕಂಡಿಲ್ಲ ಅಂತ ಮಾತ್ರ ಅವುಗಳನ್ನು ಅಲ್ಲಗಳಿಲಿಕ್ಕೆ ಆಗೋದಿಲ್ಲ. ಅವುಗಳನ್ನು ನಾವು ತರ್ಕ ಮಾಡಿ, ಊಹೆ ಮಾಡಿ ತಿಳಿಲಿಕ್ಕೆ ಅವಕಾಶ ಇದೆ. ಆಗಮಗಳ ಮೂಲಕ, ಸದಾಗಮಗಳ ಮೂಲಕವಾಗಿಯೂ ಅವುಗಳನ್ನು ತಿಳಿಲಿಕ್ಕೆ ಅವಕಾಶ ಇದೆ ಅಂತ. ಮಡಿಕೆಯನ್ನು ನೋಡುತ್ತೇವೆ, ಮಡಿಕೆಯನ್ನು ನೋಡಿದೆವು ಅಂತಂದಾಗ ಅದನ್ನು ಸೃಷ್ಟಿ ಮಾಡಿದ ಕುಂಬಾರನನ್ನು ನಾವು ನೋಡಿಲ್ಲ. ಮಡಿಕೆಯನ್ನು ಸಿದ್ಧ ಮಾಡಿದ ಕುಂಬಾರನನ್ನು ನಾವು ನೋಡಿಲ್ಲ ಅಂತಾದರೂ ಕೂಡ ಕುಂಬಾರನೇ ಮಡಿಕೆಯನ್ನು ನಿರ್ಮಾಣ ಮಾಡಿದ ಅಂತ ಹೇಳ್ತೇವೋ ಇಲ್ಲೋ? ನಾನು ನೋಡಿಲ್ಲರಿ, ನೀನು ನೋಡಿಲ್ಲ ಅಂದ್ರೆ ಏನಾಯ್ತು? ಮಡಿಕೆ ಅಂತಾಗಬೇಕಾದರೆ ಕುಂಬಾರ ಬೇಕೇ, ಚಕ್ರ ಬೇಕು, ದಂಡ ಬೇಕು, ಮಣ್ಣು ಬೇಕು, ಅದನ್ನೆಲ್ಲ ನಿಯಂತ್ರಿಸುವಂತಹ ಕುಂಬಾರ ಬೇಕು. ಯಾವ ರೀತಿ ಕುಂಬಾರ ಚಕ್ರವನ್ನ, ಮಣ್ಣನ್ನ, ಎಲ್ಲವನ್ನ ಇಟ್ಟುಕೊಂಡು ಮಡಿಕೆಯನ್ನು ನಿರ್ಮಾಣ ಮಾಡುತ್ತಾನೆ, ಹಾಗೆ ಭಗವಂತ ಕುಂಬಾರನ ಸ್ಥಾನದಲ್ಲಿ ನಿಂತುಕೊಂಡು ಈ ಮಡಿಕೆಯನ್ನ ಮಾಡಿದಂತೆ ಜಗತ್ತನ್ನ ನಿರ್ಮಾಣ ಮಾಡಲಿಕ್ಕೆ ಹೋಗ್ತಾನೆ. ಅದಕ್ಕೆ ಬೇಕಾದದ್ದು ಚಕ್ರ, ದಂಡ ಇವೆಲ್ಲ ಇದ್ದಂತೆ ಜೀವರು, ಜೀವರ ಕರ್ಮ, ಪ್ರಕೃತಿ ಇವೆಲ್ಲವೂ ಕೂಡ ಇದೆ. ಬಟ್ಟೆ, ಬಟ್ಟೆಯನ್ನು ಹುಟ್ಟಿದ್ದೇವೆ, ಬಟ್ಟೆಯನ್ನು ನೋಡಿದಾಗ ನಾವು ಹೇಳಬಹುದು
ಬಟ್ಟೆಯನ್ನು ನೇಯ್ದಂತಹ ವ್ಯಕ್ತಿ ಒಬ್ಬ ಇದ್ದಾನೆ. ನಾವು ನೋಡಿಲ್ಲ, ನೇಯ್ದದ್ದನ್ನು ನೋಡಿಲ್ಲ, ಆ ಜಾಗಕ್ಕೂ ಹೋಗಿಲ್ಲ, ನೋಡಿಲ್ಲ, ಯಾವ ಹಂತವನ್ನು ನೋಡಿಲ್ಲ. ಹತ್ತಿ ಇದ್ದದ್ದು ಮುಂದೆ ದಾರ ಆಗಿ, ದಾರ ಇದ್ದದ್ದು ಇಷ್ಟೆಲ್ಲ ದೊಡ್ಡದಾಗಿ ಬಟ್ಟೆಯಾಗುವ ಪದ್ಧತಿ ನಾವು ಕಣ್ಣಾರೆ ಕಂಡಿಲ್ಲ. ಕಣ್ಣಾರೆ ಕಂಡಿಲ್ಲ ಅಂತಾದರೂ ಕೂಡ ಅದಿಷ್ಟನ್ನು ಮಾಡಿದ ಮೇಲೆಯೇ ಈ ಬಟ್ಟೆ ಆಗತ್ತೆ ಅಂತನ್ನುವಂತಹ ವಿಷಯವನ್ನ ತಿಳಿದಿರುವ ಕಾರಣ ಬೇರೆ ಬೇರೆ ವಿಷಯಗಳನ್ನು ತಿಳಿಯುವಾಗ ಅದನ್ನು ನಾವು ಚೆನ್ನಾಗಿ ತಿಳಿದಿದ್ದರಿಂದ ಹೇಗೆ ವಸ್ತ್ರವನ್ನು ನೋಡಿ ಮಾಡಿದಂತಹ ವ್ಯಕ್ತಿ ಒಬ್ಬ ಇದ್ದಾನೆ ಅಂತ ನಾವು ಹೇಗೆ ತಿಳಿಯುತ್ತೇವೆ, ಆ ರೀತಿಯಲ್ಲಿ ಇದನ್ನು ಕೂಡ ತಿಳಿಯುವುದು ಅಂತ. ಅದಕ್ಕೆ ಪಟಾದವು ದರ್ಶನಾಭಾವ ತಸ್ಮಾತ್ ಜೀವೋ ಅನ್ಯ ಉಚ್ಯತೆ ಸೋಪಿ ಸ ಸ್ವೇಚ್ಛೆಯ ದೇಹಂ ನಾಪ್ನುತೆ ನಾತ್ರ ತಿಷ್ಠತಿ. ಇದೆಲ್ಲ ಬೇಡ, ನಿಮ್ ದೇವರು ಬೇಡ ನಮಗೆ. ಮಣ್ಣಿದೆ ಹೇಳಿದಿರಲ್ಲ, ಕರೆಕ್ಟ್. ಜೀವ ಇದ್ದಾನೆ, ಮಣ್ಣು ಇದೆ, ಜಗತ್ತು ಇದೆ. ಜೀವನೇ ಮಣ್ಣನ್ನು ಅಂದರೆ ಪ್ರಕೃತಿ ಜೀವ ಎರಡೂ ಸೇರಿಕೊಂಡು ಜಗತ್ತಾಗಿದೆ. ನಿಮ್ಮ ದೇವರನ್ನ ಯಾಕೆ ನಡುವೆ ತರ್ತೀರಿ? ನಮಗೆ ದೇವರು ಬೇಡಪ್ಪ ಅಂತ ಹೀಗೇನಾದರೂ ನಾವು ಮಾತಾಡಲಿಕ್ಕೆ ಹೊರಟ್ರೆ ಅದಕ್ಕೆ ಹೇಳ್ತಾರೆ, ಸ್ವಯಂ ಮುಂಚತೆ ನೈವ ಅಮುಂ ಕಿಂತ ಸರ್ವಂ ಪರೇಚ್ಛಯ ಅಂತ. ಜೀವನೇ ಮತ್ತು ಪ್ರಕೃತಿ ಎರಡೂ ಸೇರಿಕೊಂಡ ಜಗತ್ತಿನ ನಿರ್ಮಾಣವನ್ನು ಮಾಡುತ್ತದೆ ಅಂತಲೇ ನೀನು ಅನ್ನುವುದಾದರೆ, ಮನುಷ್ಯನಿಗೆ ಅರ್ಥಾತ್ ಜೀವನಿಗೆ ಆ ಸ್ವಾತಂತ್ರ್ಯ ಕೊಟ್ಟರೆ ತನ್ನ ಇಚ್ಛೆಯಂತೆ ಜೀವ ಇರಬೇಕು. ಯಾರಾದರೂ ಹೇಳ್ರಿ ನೋಡೋಣ, ನನ್ನ ಇಚ್ಛೆಯಂತೆಯೇ ನಾನು ಜೀವನ ಮಾಡಿದೆ, ನಾನು ಏನು ಅನ್ಕೊಳ್ತೇನೆ ಅದನ್ನೇ ಇದುವರೆಗೂ ಮಾಡಿಕೊಂಡು ಬಂದಿದ್ದೇನೆ, ಸ್ವಲ್ಪವೂ ವ್ಯತ್ಯಾಸವಾಗಿಲ್ಲ ಅಂತ ಹೇಳ್ರಿ ನೋಡೋಣ. ಸಾಧ್ಯನೇ ಇಲ್ಲ ಅದು. ಕೆಲವೊಮ್ಮೆಯಂತೂ ನಾವೇನು ಬಯಸ್ತೀವೋ ಅದಕ್ಕೆ ವಿರುದ್ಧನೇ ಆಗಿರುತ್ತೆ. ಅದಕ್ಕೆ ಏನು ಮಾಡಿಬಿಡಬೇಕು, ನಮಗೇನು ಬೇಕಾಗಿರುತ್ತೋ ಅದಕ್ಕೆ ವಿರುದ್ಧವಾಗಿ ಬಯಸ್ಬಿಡ್ಬೇಕು. ನಮಗೇನು ಬೇಕೋ ಅದಾಗಿರ್ಬೋದೇನೋ ಅಂತ ತಮಾಷೆ ಹೇಳಿದೆ. ಮನುಷ್ಯನಾಗಿ ಹುಟ್ಟಬೇಕು ಅನ್ನುವ ಅಪೇಕ್ಷೆ ನಮಗಿದೆ. ಇವತ್ತು ಹುಟ್ಟಿದ್ದೇವಲ್ಲ, ನಾವು ಎಂದಾದರೂ ಬಯಸಿದ್ದೀವ ನಾವು ಮನುಷ್ಯನಾಗಿ ಹುಟ್ಟಬೇಕು ಅಂತ? ಪ್ರಾಣಿಗಳಾಗಿ ಹುಟ್ಟಿದಂಥ ಜೀವರು ಅವರು ಏನಾದರೂ ಎಂದಾದರೂ ಬಯಸಿವೆಯೇ? ನಾನು ಪ್ರಾಣಿಯಾಗಿ ಹುಟ್ಟಬೇಕು, ಹಂದಿಯಾಗಿನೇ ಹುಟ್ಟಬೇಕು, ನಾಯಿಯಾಗಿನೇ ಹುಟ್ಟಬೇಕು. ಯಾವಪ್ಪ ಜೀವನು ಕೂಡ ನಾನು ನಾಯಿಯಾಗಿ ಹಂದಿಯಾಗಿ ಹುಟ್ಟಬೇಕು ಅಂತ ಬಯಸಿ ಹುಟ್ಟಿದವುಗಳಲ್ಲ. ಯಾವುದೇ ಚೇತನಕ್ಕಾದರೂ ನಾನು ಮನುಷ್ಯನಾಗಬೇಕು ಅನ್ನುವಂಥ ಸಹಜವಾದ ಬೇಡಿಕೆ ಅಪೇಕ್ಷೆ ಇರುತ್ತೆ. ಆದರೂ ಕೂಡ ಮನುಷ್ಯ ಅರ್ಥಾತ್ ಚೇತನ ಜೀವ ಅಷ್ಟೆಲ್ಲ ನಾನಾ ಪ್ರಕಾರದ ದೇಹಗಳನ್ನು ಪಡೀತಾನೆ ಅಂತಾದರೆ ಯಾಕೆ? ಅದರ ಹಿಂದೆ ಕರ್ಮ ಇದೆ, ಜೀವನ ಅಸ್ವಾತಂತ್ರ್ಯ ಇದೆ, ಅದನ್ನೆಲ್ಲವನ್ನು ನಿಯಂತ್ರಿಸುವ ಪರಮಾತ್ಮನಿದ್ದಾನೆ. ಹುಟ್ಟಿದೆವಲ್ಲ ನಾವು, ಇರಲಿ, ಏನೋ ಒಂದಾಗಿ ಮನುಷ್ಯನಾಗಿ ಅಂತ ಹುಟ್ಟುಬಿಟ್ಟಿದ್ದೇವೆ. ನಾವೇ ಎಲ್ಲರಿಗಿಂತೂ ಬುದ್ಧಿವಂತರಾಗಿಬಿಡೋಣ ಅಂದ್ರೆ ಆಗತ್ತಾ? ಜಗತ್ತಿನ ಅತಿ ಶ್ರೀಮಂತ ನಾನೇ ಆಗ್ಬೇಕು ಅಂತ ಪ್ರಯತ್ನ ಮಾಡಿದರೆ ಆಗ್ಲಿಕ್ಕೆ ಸಾಧ್ಯನಾ? ಎಲ್ಲೋ ಒಂದಷ್ಟರ ಮಟ್ಟಕ್ಕೂ ಹೋಗಬಹುದೇನೋ. ಆದರೆ ನಾವು ಅಂದುಕೊಂಡದ್ದನ್ನು ಪೂರ್ಣ ಪ್ರಮಾಣದಲ್ಲಿ ಯಾರಿಗೂ ಹೊಂದಲಿಕ್ಕೆ ಆಗೋದಿಲ್ಲ. ಭಿಕ್ಷುಗೀತೆಯಲ್ಲಿ ಹೇಳ್ತಾನೆ, ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ತನ್ನ ನಾಲಿಗೆಯನ್ನ ತಾನೇ ಕಚ್ಚಿಕೊಳ್ಳಬೇಕು ಎನ್ನುವ ಅಪೇಕ್ಷೆ ಯಾರಿಗಾದರೂ ಇದೆಯಾ? ಯಾರಿಗೂ ಇಲ್ಲ. ಕಚ್ಚಿಕೊಳ್ತವಲ್ಲ ಕೆಲವೊಮ್ಮೆ, ದಿನ ಕಚ್ಚಿಕೊಳ್ಳದೇ ಇದ್ದರೂ ಕೆಲವೊಮ್ಮೆ ಅಂತೂ ಆಗತ್ತೆ. ನಮಗೆ ಅಪೇಕ್ಷೆ ಇದೆ ಏನದು? ನಮಗೆ ಅಪೇಕ್ಷೆ ಇಲ್ಲ. ನಮಗೆ ಅಪೇಕ್ಷೆ ಇಲ್ಲದೇ ಇದ್ದರೂ ನಮ್ಮ ನಾಲಿಗೆಯನ್ನು ನಾವು ಕಚ್ಚಿಕೊಂಡದ್ದು ಇದೆಯೋ ಇಲ್ವೋ ಅದೇನು ತೋರಿಸ್ಕೊಡುತ್ತದೆ? ನಮ್ಮ ಇಚ್ಛೆಗೆ ವಿರುದ್ಧವಾಗಿಯೇ ನಾವು ನಡೆದುಕೊಂಡಿದ್ದೇವೆ. ನಮ್ಮ ಅಸ್ವಾತಂತ್ರ್ಯ ಅಲ್ಲಿ ಸ್ಪಷ್ಟ ಆಯಿತು. ಕೆಲವೊಮ್ಮೆ ಅಂತೇವೆ ನಾವು, ಅನುಭವಕ್ಕೆ ಇದೆ, ಹಾಗೆ ಮಾಡಬಾರ್ದಾಗಿತ್ತು ನಾನು ಅಂದ್ಕೊಂಡೆ, ಆದ್ರೂ ಮಾಡಿಬಿಟ್ಟೆ. ಮೀಟಿಂಗ್ನಲ್ಲಿ ಇದನ್ನು ಅನ್ಬಾರದು ಅಂತ ಎಷ್ಟು ಅಂದ್ಕೊಂಡಿದ್ದೇನೆ ಬಂದ್ಬಿಡ್ತು ಅಂತ. ಇದು ಅನ್ಬಾರದು ಅಂತ ನಾನು ಮೊದಲಿಂದ ತಯಾರಿ ಮಾಡಿಕೊಂಡಿದ್ದೆ. ಇದು ಬರುತ್ತೆ ಪ್ರಸಂಗ, ಇದನ್ನು ಅನ್ಬಾರದು ಅಂತ ಎಷ್ಟು ಅಂದುಕೊಂಡೆ ಆದರೂ ಅಂದ್ಬಿಟ್ಟೆ.
ಕೇನೇಶಿತಂ ಪತತಿ ಪ್ರೇಷಿತಂ ಮನಃ. ಕೇನೋಪನಿಷತ್ತು ಬಹಳ ಅದ್ಭುತವಾಗಿ ಇದರ ಬಗ್ಗೆ ಪ್ರತಿಪಾದನೆಯನ್ನು ಮಾಡುತ್ತೆ. ಜೀವನ ಅಸ್ವಾತಂತ್ರ್ಯವನ್ನು ತೋರಿಸಿಕೊಡುತ್ತಾರೆ. ಅಸ್ವತಂತ್ರನಾಗಿರುವಂತಹ ಜೀವ, ಜಡವೇ ಆಗಿರುವಂತಹ ಪ್ರಕೃತಿ, ಇವು ಎರಡೂ ಸೇರಿ ಜಗತ್ತನ್ನು ನಿರ್ಮಾಣ ಮಾಡುತ್ತದೆ. ಇಷ್ಟು ಅದ್ಭುತವಾದ ಜಗತ್ತನ್ನು ನಿರ್ಮಾಣ ಮಾಡುತ್ತದೆ ಅಂತಂದರೆ ಹೇಗೆ ನಂಬೋದು? ಇದನ್ನು ಸಾಧ್ಯವೇ ಇಲ್ಲದ ಮಾತು. ಅದಕ್ಕೆ ಹೇಳುತ್ತದೆ ಭೃಗು ಋಷಿಗಳು, ಹೇಳ್ತಾರೆ ಇಂದ್ರದ್ಯುಮ್ನ ರಾಜನಿಗೆ, ಆನೆಯಾಗಬೇಕಾದ ವ್ಯಕ್ತಿಗೆ ಹೇಳ್ತಾರೆ, ನಹಿ ಶ್ವಾಸ ಮೋಕ್ಷೇಪಿ ಜೀವ ಸ್ವಾತಂತ್ರ್ಯ ಮೀಕ್ಷತೆ. ಶ್ವಾಸೋಚ್ಛ್ವಾಸದಲ್ಲಿನೂ ಸಹ ಜೀವನಿಗೆ ಸ್ವಾತಂತ್ರ್ಯ ಇಲ್ಲ, ಉಳಿದದ್ದು ಬಿಟ್ಬಿಡು ಅಂತಾರೆ. ಶ್ವಾಸೋಚ್ಛ್ವಾಸದ ವಿಷಯದಲ್ಲಿ ನಮ್ಮದು ನಿಮ್ಮದು ಅಲ್ಲ. ಜಗನ್ನಾಥದಾಸರು ಹೇಳುವುದು, ಸಮಾಸಮ ಬ್ರಹ್ಮ ಸದಾಶಿವರು ಈಶಿತವ್ಯರು ಪರೇಶನಲ್ಲದೆ ಶ್ವಾಸ ಬಿಡುವ ಶಕ್ತಿ ಲೇಸಿಲ್ಲೆಂಬುದೇ ಫಲವಿದು ಬಾಳದಕ್ಕೆ. ಲಕ್ಷ್ಮೀದೇವಿ, ಮಹಾಲಕ್ಷ್ಮೀದೇವಿ ಪರಮಾತ್ಮನ ನಂತರದಲ್ಲಿ ನಿಲ್ಲುವಂತಹ ಆಕೆ ಈಶಕೋಟಿ ಪ್ರವಿಷ್ಟರು ಅಂತ ಕೆಲವೊಮ್ಮೆ ಹೇಳುವಂತಹ ಮಹಾನುಭಾವಳು, ಆ ಲಕ್ಷ್ಮೀದೇವಿ ಉಸಿರಾಡಬೇಕು ಅಂದ್ರೆ ಭಗವದ್ ಅನುಗ್ರಹ ಅಂತ. ನಮ್ದು ನಿಮ್ದು ಏನು ವಿಷಯ? ಯಾರಿಗಾದರೂ ನಮ್ಮ ಉಸಿರು ನಿಲ್ಲಬೇಕು ಅಂತ ಆಸೆ ಇದೆ ಅಂದ್ರೆ, ನಮ್ಮ ಉಸಿರು ನಿಂತು ಹೋಗ್ಬೇಕಪ್ಪ, ಯಾರಿಗಾದ್ರೂ ಆಸೆ ಇದೆಯಾ? ಆದ್ರೆ ನಿಲ್ಲುತ್ತೋ ಇಲ್ಲೋ, ಉಸಿರಾಡಿಸ್ಬೇಕು ಅಂತಾನೆ ಎಷ್ಟೆಷ್ಟೆಲ್ಲ ಪ್ರಯತ್ನವನ್ನು ಮಾಡಿದ್ರೆ ಉಸಿರು ನಿಲ್ಲುತ್ತೋ ಇಲ್ಲೋ. ಜೀವನ ಅಸ್ವಾತಂತ್ರ್ಯ, ಉಳಿದದ್ದು ಬಿಟ್ಬಿಡ್ರಿ. ಅಷ್ಟು ದೊಡ್ಡ ಕೆಲಸ, ಇಷ್ಟು ದೊಡ್ಡ ಕೆಲಸ ಬೇಡ. ಸರಳವಾಗಿ ನಡೆಯಬೇಕಾದ ಉಸಿರೇ ಕೆಲವೊಮ್ಮೆ ನಿಂತು ಹೋಗುತ್ತೆ. ತಸ್ಮಾತ್ ಅಸ್ತಿ ಈಶ್ವರ ಕೋಪಿ ಯತ ಸೃಷ್ಟ್ಯಾದಿ ಚಾಸ್ಯಹಿ. ಹಾಗಾಗಿ ಇವುಗಳನ್ನೆಲ್ಲವನ್ನು ನಿಯಮಿಸುವ, ಇವುಗಳಿಂದ ಬೇರೆಯಾದ, ಜೀವನಿಂದ ಬೇರೆಯಾದ, ಜಡದಿಂದ ಬೇರೆಯಾದ, ಸ್ವತಂತ್ರನಾದ ಒಬ್ಬ ವ್ಯಕ್ತಿಯನ್ನ ಒಪ್ಪಲಿಕ್ಕೆ ಬೇಕು. ಕೇವಲ ನಹಿ ಕರ್ಮೈವ. ಕೆಲವರಂದ್ರು ನಿಮ್ ದೇವರೂ ಬೇಡ, ಈ ಜೀವನೂ ಬೇಡ, ಕರ್ಮಕ್ಕೆ ಪ್ರಾಧಾನ್ಯ ಕೊಟ್ಟು ಬಿಡೋಣ ಅಂತ. ಕರ್ಮ ಅದು ಶ್ರೇಷ್ಠ, ದೇವರು ಅಂದ್ರೆ ಕರ್ಮ, ಕರ್ಮವೇ ಪ್ರಧಾನ ಅಂತ ಕೆಲವರ ವಾದ ಇದೆ. ಅದನ್ನ ವಿಷ್ಣು ರಹಸ್ಯ ಚೆನ್ನಾಗಿ ನಿರಾಕರಣೆ ಮಾಡಿದೆ. ಇದನ್ನೇ ಆಧರಿಸಿ ವಾದಿರಾಜರು ಕೂಡ ತಮ್ಮ ಗ್ರಂಥದಲ್ಲಿ ಯುಕ್ತಿಮಲಿಕಾದಲ್ಲಿ ಸಮರ್ಥನೆ ಮಾಡುತ್ತಾರೆ. ನಹಿ ಧಾವನ್ ಗೃಹೇ ಸ್ವೀಗೇ ಜಾಯತೆ ಚ ಅರ್ಥ ಲಾಭವಾನ್. ಕರ್ಮವೇ ಪ್ರಧಾನ ಅಂತಾದರೆ, ಕರ್ಮವೇ ಎಲ್ಲವನ್ನು ಕೊಡುತ್ತೆ ಅಂತಾದರೆ ಸಂತೋಷ. ಈ ಸ್ಪರ್ಧೆಗಳಾಗುತ್ತಲ್ಲ, ಸ್ಪರ್ಧೆಗಳು, ಊಟದ ಸ್ಪರ್ಧೆ, ಎತ್ತುವ ಭಾರ ಎತ್ತುವ ಸ್ಪರ್ಧೆ, ಸಾಕಷ್ಟು ರೀತಿಯ ಸ್ಪರ್ಧೆಗಳನ್ನು ನೋಡುತ್ತೇವೆ. ಆ ಸ್ಪರ್ಧೆಗಳೆಲ್ಲ ಮುಗಿದ ಮೇಲೆ ಸ್ಪರ್ಧಾಳುವನ್ನು ಗೆದ್ದು ಬಂದ ವ್ಯಕ್ತಿಯನ್ನು ಸಂದರ್ಶನ ಮಾಡ್ತಾ ಇರುತ್ತಾರೆ. ಮೊದಲು ಬಂದುಬಿಟ್ರಿ, ಹೇಗೆ ಸಾಧ್ಯ ಆಯ್ತಿದು? ಅವನು ಹೇಳ್ತಿರ್ತಾನೆ, ಖುಷಿ ಖುಷಿಯಾಗಿ ಹೇಳ್ತಿರ್ತಾನೆ, ನಾನು ಅಷ್ಟು ಕಷ್ಟಪಟ್ಟೆ, ಇಷ್ಟು ತಯಾರಿ ಮಾಡಿಕೊಂಡೆ, ಹಾಗೆ ಮಾಡಿದ್ದೆ, ಅದಕ್ಕೆ ನಾನು ಮೊದಲು ಬಂದುಬಿಟ್ಟೆ. ಸರಿ, ಅಂದ್ರೆ ಏನಾಯಿತು? ಅಷ್ಟು ಜೋರಾಗಿ ಓಡಿದ್ದು ಎಂಬ ಕರ್ಮ ಫಲ ಕೊಟ್ಟಿತ್ತು. ಅದಕ್ಕೆ ವಿಷ್ಣು ರಹಸ್ಯ ಹೇಳಿತು, ಕರ್ಮವೇ ನಿನಗೆ ಫಲ ಕೊಟ್ಟಿದೆ ಅಂತಾದರೆ ಸಾವಿರಾರು ಜನರ ಮುಂದೆ ಯಾಕೆ ಓಡುತ್ತೀಯ? ಸಾವಿರಾರು ಜನರ ಮುಂದೆ ಓಡಬೇಡ, ಅರಣ್ಯಕ್ಕೆ ಹೋಗು. ಖಾಲಿ ಜಾಗ, ಯಾರೂ ಇಲ್ಲದ ನಿರ್ಜನ ಪ್ರದೇಶದಲ್ಲಿ ಇವತ್ತು ಓಡಿದೆಯಲ್ಲ ಸಾವಿರ ಜನರ ಮುಂದೆ, ಅದಕ್ಕೂ ಇನ್ನೂ ವೇಗವಾಗಿ ಓಡಿ ಫಲವನ್ನು ಪಡೆದು ಬಾ. ಆಗ ಹೇಳು, ನನಗೆ ನನ್ನ ಕರ್ಮ ಫಲ ಕೊಟ್ಟಿತು, ಪ್ರೈಸ್ ಕೊಟ್ಟಿತು, ಕಪ್ ಕೊಟ್ಟಿತ್ತು, ಇಷ್ಟು ದುಡ್ಡು ಬಂತು. ಅಲ್ಲೇನು ಹೇಳ್ತೀನಿ, ಇಲ್ಲ. ಅಂದರೆ ಇವನು ಓಡಿದ್ದು ಸಹಜ, ಓಡಿದ್ದು ಸರಿ ಇದೆ, ಅದಕ್ಕೆ ಫಲ ಕೊಟ್ಟಿದ್ದಾರೆ ಎನ್ನುವುದು ಸರಿ ಇದೆ, ಆದರೆ ಅದೇ ಫಲ ಕೊಟ್ಟಿತು ಅಲ್ಲ. ಕರ್ಮವೇ ಫಲ ಕೊಟ್ಟದ್ದಲ್ಲ, ಇವನು ಓಡುವಿಕೆ ಎಂಬ ಕರ್ಮವನ್ನು ನೋಡಿ ಫಲ ಕೊಟ್ಟವರು ಇನ್ನೊಬ್ಬರು, ಅದು ಅವನ ಸ್ವಾತಂತ್ರ್ಯ. ಅದು ಹಾಗೆ ಜೀವನ ಕರ್ಮಗಳನ್ನು ಮಾಡುತ್ತಾನೆ, ಅದು ಓಡುವುದು ಎಂಬ ಕರ್ಮ. ಇದು ನಮ್ಮದು ಪಾಪ ಪುಣ್ಯ ರೂಪವಾದ ಕರ್ಮ. ಪಾಪ ಪುಣ್ಯ ರೂಪವಾದ ಕರ್ಮಗಳನ್ನು ನಾವು ಮಾಡಿ ಅದರ ಫಲವನ್ನು ನಾವೇ ಪಡಿತೇವೆ ಅಂತಲಿಕ್ಕಿಲ್ಲ, ಅದನ್ನು ನೋಡಿ ಫಲ ಕೊಡುವಂತಹ ವ್ಯಕ್ತಿ ಒಬ್ಬ ಬೇರೆ, ಅಲ್ಲಿ ಇರುವಂತೆ ಎಲ್ಲರನ್ನು ಮೀರಿದ ಒಬ್ಬ ವ್ಯಕ್ತಿ ಇದ್ದಾನೆ, ಅವನನ್ನೇ ದೇವರು ಅಂತ ನಾವು ಹೇಳುವುದು.
ಬಹಳ ಸ್ಪಷ್ಟವಾಗಿ ಕರ್ಮ ನಿರ್ಣಾಯಕನನ್ನಾಗಿ ಭಗವಂತನನ್ನು ತಿಳಿಸ್ತಾರೆ. ಸರಿ, ಕರ್ಮಗಳನ್ನು ನೋಡಿಯೇ ದೇವರು ಫಲ ಕೊಡ್ತಾನೆ ಅಂತನ್ನುವುದೆಲ್ಲ ಸತ್ಯ. ಯಾವ ರೀತಿ ಕರ್ಮ ಮಾಡಬೇಕು, ಏನು ಕರ್ಮ ಮಾಡಬೇಕು ಹೇಳ್ರಿ? ಅದಕ್ಕೆ ವಿಷ್ಣು ರಹಸ್ಯ ಹೇಳಿತು, ಶ್ರುತಿ ಸ್ಮೃತಿ ಹರೇ ರಾಜ್ಞೆ, ಭಗವದಾಜ್ಞೆಯಂತ ಇರುವಂತಹ ವೇದಗಳು ಪುರಾಣಗಳು. ನಿನ್ನೆ ಮೊನ್ನೆಯಲ್ಲ ಹೇಳಿದ್ದೇನೆ, ವೇದಗಳು ಧರ್ಮದ ಮೂಲ, ಅದರ ನಂತರದಲ್ಲಿ ಅದನ್ನು ಅನುಸರಿಸಿ ಬರುವಂತಹ ಸ್ಮೃತಿ ಗ್ರಂಥಗಳು, ಧರ್ಮ ಶಾಸ್ತ್ರ ಗ್ರಂಥಗಳು, ಅವುಗಳಲ್ಲಿ ಹೇಳಿದ ರೀತಿಯಲ್ಲಿ ನಾವು ನಡೆದುಕೊಂಡೆವು ಅಂತಾದರೆ ಬರೇ ಮಾಡಿದರೆ ಅಲ್ಲ. ಅದಕ್ಕೆ ವಿಷ್ಣು ರಹಸ್ಯ ಹೇಳುತ್ತೆ, ಅವುಗಳನ್ನು ಮಾಡಿದ ಮೇಲೆ ದೇವರಿಗೆ ಅರ್ಪಣೆಯನ್ನು ಮಾಡಬೇಕು ಅಂತ. ಅರ್ಪಯೇತ್ ತದ್ ಹರವು ಭಕ್ತ್ಯ, ಮಾಡುವ ಪ್ರತಿ ಕರ್ಮ ದೇವರಿಗೆ ಅರ್ಪಣೆಯನ್ನು ಮಾಡಬೇಕು. ಅರ್ಪಣೆಯನ್ನು ನಾವು ಮಾಡಿಲ್ಲ ಅಂತಾದರೆ ಅದರ ಫಲ ನಮಗೆ ಬರೋಣೇ ಇಲ್ಲ. ಬೇಕಾದಷ್ಟು ಬಾರಿ ಇದನ್ನು ನೀವು ಕೇಳಿರ್ತೀರಿ, ಕರ್ಮ ಸಮರ್ಪಣೆ ಅತ್ಯಂತ ಅವಶ್ಯವಾದದ್ದು ಅಂತ. ಈ ರೀತಿಯಲ್ಲಿ ಭೃಗು ಋಷಿಗಳು ಜಗತ್ತಿನ ನಿರ್ಮಾಣದ ಹಿಂದೆ ಪರಮಾತ್ಮನಿದ್ದಾನೆ, ಆ ದೇವರು ಸ್ವತಂತ್ರನಾಗಿದ್ದುಕೊಂಡು ಜೀವರು, ಜೀವರ ಕರ್ಮ ಮತ್ತು ಜಡವಾದಂತಹ ಪ್ರಕೃತಿ ಇವುಗಳನ್ನೆಲ್ಲ ಇಟ್ಟುಕೊಂಡು ಈ ಅದ್ಭುತವಾದಂತಹ ಪ್ರಪಂಚವನ್ನು ಸೃಷ್ಟಿಯನ್ನು ಮಾಡುತ್ತಾನೆ ಅಂತ. ಇದಾದ ಮೇಲೆ ದೇವರು ತಾನು ಮಾಡುವ ಸೃಷ್ಟಿ ಅಲ್ರಿ, ನಾವೇನು ಕೇಳಿದ್ವಿ ನಿಮ್ಮನ್ನು, ನಮ್ಮ ಎದುರಿಗೆ ದೇವರು ಕಾಣಲಿಲ್ಲಲ್ಲ ಅಂತ. ಹೌದಾ, ನಮ್ಮ ಎದುರಿಗೆ ದೇವರು ಕಂಡಿಲ್ಲ ಸತ್ಯ, ಮೊದಲಿನಿಂದಲೂ ದೇವರು ಮಾಡಿಕೊಂಡು ಬಂದ. ಇವತ್ತು ಕಂಡು ಬರುವಂತಹ ಸೃಷ್ಟಿಯಂತೇನಿದೆ, ಅವರಲ್ಲಿ ಇದ್ದುಕೊಂಡು, ಲಕ್ಷ್ಮೀ ನಾರಾಯಣರು ಇದ್ದುಕೊಂಡು, ನಮ್ಮ ಷಟ್ಪ್ರಶ್ನ ಉಪನಿಷತ್ತಿನಲ್ಲಿ ಹೇಳುತ್ತಾರೆ, ಷಟ್ಪ್ರಶ್ನ ಉಪನಿಷತ್ತು ತದ್ಭಾಷ್ಯಗಳಲ್ಲಿ ಬಹಳ ಸುಂದರವಾಗಿ ಇದರ ನಿರೂಪಣೆಯನ್ನು ಮಾಡಿದ್ದಾರೆ. ಭಗವದ್ ರೂಪಗಳು, ಲಕ್ಷ್ಮೀದೇವಿಯರ ರೂಪಗಳು, ಭಾರತೀಯ ದೇವಿಯರು, ವಾಯುದೇವರು, ಹಗಲಿನಲ್ಲಿ, ರಾತ್ರಿಯಲ್ಲಿ, ಶುಕ್ಲ ಪಕ್ಷದಲ್ಲಿ, ಕೃಷ್ಣ ಪಕ್ಷದಲ್ಲಿ, ಸೂರ್ಯನ ಕಿರಣಗಳಲ್ಲಿ, ಚಂದ್ರನ ಕಿರಣಗಳಲ್ಲಿ, ಉತ್ತರಾಯಣದಲ್ಲಿ, ದಕ್ಷಿಣಾಯನದಲ್ಲಿ, ಎಲ್ಲೆಲ್ಲಿ ಎಷ್ಟೆಷ್ಟು ರೂಪಗಳಿಂದ ಪರಮಾತ್ಮ ವಾಯುದೇವರು ಇದ್ದುಕೊಂಡು ಜಗತ್ತಿನ ಸೃಷ್ಟಿಗಳನ್ನು ನಡೆಸ್ತಾರೆ, ದಂಪತಿಗಳಲ್ಲಿ ಯಾವ ರೀತಿ ಭಗವಂತ ಇದ್ದು ಆ ಕಾರ್ಯವನ್ನು ನಡೆಸ್ತಾನೆ ಅಂತನ್ನುವುದಾಗಿ ಪ್ರತಿಪಾದನೆಯನ್ನು ಮಾಡುತ್ತಾರೆ. ಅದನ್ನು ಒಂದೇ ಮಾತಿನಲ್ಲಿ ಸೂಚನೆ ಕೊಡುತ್ತಾರೆ, ಸ್ವತಂತ್ರನಾದ ಪರಮಾತ್ಮ ತಾನು ಮಾಡುವ ಸೃಷ್ಟಿಯಾದ ಪ್ರತಿಯೊಂದು ಕ್ರಿಯೆಯ ಹಿಂದೆ ಬ್ರಹ್ಮದೇವರನ್ನ, ವಾಯುದೇವರನ್ನ ಮುಂದೆ ಇಟ್ಟಿರ್ತಾನೆ. ಬ್ರಹ್ಮ ಪ್ರಾಣಶ್ಚ ಸಚಿವವು, ಸಚಿವರು ಅವರಿಬ್ಬರು, ಬದಲಾಗದ ಸಚಿವರು, ನಿರಂತರವಾಗಿ ಅವರನ್ನೇ ಮುಂದೆ ಮಾಡಿಕೊಂಡು ಕೆಲಸವನ್ನು ಮಾಡುತ್ತಾನೆ. ಇಷ್ಟು ಸೂಕ್ಷ್ಮ ವಾಯುದೇವರ ಕಾರ್ಯ, ಬ್ರಹ್ಮದೇವರ ಕಾರ್ಯ, ನಡೆಯುವ ಪ್ರತಿ ಕಾರ್ಯದ ಹಿಂದೆ ಇವರು ಇರಲೇಬೇಕು. ಇವರಿಲ್ಲ ಅಂದ್ರೆ ಇಲ್ಲವೇ ಇಲ್ಲ. ನೋಡುವ ಕ್ರಿಯೆ ಇದೆಯಲ್ಲ, ನೋಟ ಅಂತ, ಆ ನೋಟ ಅನ್ನುವುದು ನಡೀಬೇಕಾದರೆ ದೇವರು, ವಾಯುದೇವರು, ಲಕ್ಷ್ಮೀ, ವಾಯು, ತದಭಿಮಾನಿಯಾದ ಸೂರ್ಯ ದೇವತೆ, ಅವನ ಮೂಲಕ ಜೀವ, ಅವನ ಮೂಲಕ ಜಗತ್ತನ್ನು ನೋಡುತ್ತಾ ಇತ್ತು. ಅದೇ ಕೇಳುವಾಗ, ಶ್ರವಣೇಂದ್ರಿಯದ ಕೆಲಸ ನಡೆಯುವ ಕಾಲಕ್ಕೆ ಸೂರ್ಯನ ಕೆಲಸ ಇಲ್ಲ, ಅಲ್ಲಿ ಸೂರ್ಯ ಸುಮ್ಮನೆ ಕೂತ್ಬಿಟ್ಟ. ಮತ್ತೆ ಭಗವಂತ, ವಾಯುದೇವರು ಮತ್ತೆ ಅಲ್ಲಿ ದಿಗಭಿಮಾನಿ ದೇವತೆಗಳು ಅವರ ಮೂಲಕವಾಗಿ ಶ್ರವಣೇಂದ್ರಿಯದ ಕೆಲಸವನ್ನು ಮಾಡಿಸ್ತಾರೆ. ಅದೇನೇ ಮಾತಾಡಬೇಕು, ಅಗ್ನಿದೇವತೆ ಇದ್ದಾನೆ, ಆ ಅಗ್ನಿದೇವತೆಯನ್ನು ನಿಯಂತ್ರಣವನ್ನು ಮಾಡುತ್ತಾರೆ, ಅಲ್ಲಿಯೂ ಮತ್ತೆ ವಾಯುದೇವರು. ಯಾಕೆ ಹೇಳಿಕ್ ಬಂದೆ ಈ ಮಾತನ್ನ ಅಂದರೆ, ಉಳಿದ ಬೇರೆ ಬೇರೆ ಇಂದ್ರಿಯಾಭಿಮಾನಿ ದೇವತೆಗಳಿದ್ದಾರಲ್ಲ, ಅವರವರ ಕೆಲಸ ನಡೆಯುವಾಗ ಮಾತ್ರ ಅವರ ಕಾರ್ಯ, ವಾಯುದೇವರದ್ದು ಹಾಗಲ್ಲ. ಯಾವ ಇಂದ್ರಿಯದ ಕೆಲಸ ನಡೆಯಬೇಕಾದರೂ ಮಧ್ಯದಲ್ಲಿ ವಾಯುದೇವರು ನಿಲ್ಲಿಕ್ಕೇ ಬೇಕು. ವಾಯುದೇವರ ಮೂಲಕ ಆಯಾ ಇಂದ್ರಿಯಾಭಿಮಾನಿಗಳನ್ನು ಪ್ರೇರಣೆ ಮಾಡಿ ಕೆಲಸವನ್ನು ಮಾಡಿಸ್ಬೇಕು. ಇದು ಜ್ಞಾನೇಂದ್ರಿಯಕ್ಕೆ ಅಂತಿಷ್ಟೇ ಅಲ್ಲ, ಕರ್ಮೇಂದ್ರಿಯಕ್ಕೆ ಆಗಬಹುದು, ಪ್ರತಿ ಒಂದು ಜಡಚೇತನಗಳಲ್ಲಿ ನಡೆಯುವಂತಹ ಕ್ರಿಯೆಗಳ ಹಿಂದೆ ವಾಯುದೇವರನ್ನು ಪರಮಾತ್ಮ ಇಟ್ಟುಕೊಂಡೇ ಮಾಡುತ್ತಾನೆ. ಹಾಗಾಗಿ ಜಗತ್ತಿನ ಪೂರ್ಣ ಪ್ರಮಾಣದ ಪುಣ್ಯ ವಾಯುದೇವರಿಗೆ ಮೊದಲು ಸೇರತ್ತೆ, ಆಮೇಲೆ ಇತರ ದೇವತೆಗಳಿಗೂ, ಆಮೇಲೆ ಜೀವರಿಗೆ ಅಂತ. ಇನ್ನೂ ಹೆಚ್ಚಿನ ವಿಷಯ ನಾಳೆ ತಿಳಿಯೋಣ. ಮಧ್ವೇಶ ಅರ್ಪಣಮಸ್ತು.